Hi, hello. How are you, my dear friends? Hope you're all doing well. Yella Ujjwala Bhavishya Nidikshayalliruva Akankshigalige Namaskara Snehitare. Nan hesaru Vijayendrayamma Mahishi anta, engineer by education and teacher by profession with MA in English. And having around 28 years of experience in different fields. ಕಳೆದ ಹಲವಾರು ವರ್ಷಗಳಿಂದ ಕ್ಲಾಸಿಕ್ ಕೆ ಎ ಎಸ್ ಐ ಎ ಎಸ್ ಸ್ಟಡಿ ಸರ್ಕಲ್ದಲ್ಲಿ ವ್ಯಕ್ತಿತ್ವ ಬೆಳವಣಿಗೆ, ದಟ್ ಈಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ಟ್ರಾನ್ಸ್ಲೇಷನ್ ಭಾಷಾಂತರ, ಪ್ರಿಸಿ ರೈಟಿಂಗ್ ಸಂಕ್ಷಿಪ್ತ ಬರಹ, ಇಂಟರ್ವ್ಯೂ ಸ್ಕಿಲ್ಸ್, ಸಂದರ್ಶನದ ಕೌಶಲ್ಯಗಳು ಮತ್ತು ಸ್ಪೋಕನ್ ಇಂಗ್ಲಿಷ್ ಈ ವಿಷಯಗಳನ್ನ ಬೋಧನೆ ಮಾಡ್ತಾ ಇದ್ದೀನಿ. ಈ ರೀತಿ ನಮ್ಮ ಎಲ್ಲ ಸಂಸ್ಥೆಯ ಸಂಪನ್ಮೂಲ ವ್ಯಕ್ತಿಗಳಿಂದ ನಿಮಗೆ ಈ ರೀತಿ ವಿಷಯಗಳು ನಿರಂತರವಾಗಿ ತಿಳಿಬೇಕು, ಬರಬೇಕು ಅಂದರೆ ಸ್ನೇಹಿತರೆ, ಈ ನಮ್ಮ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿರಂತರವಾಗಿ ನೋಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಲೈಕ್ ಮಾಡ್ತಾ ಇರಿ ಮತ್ತು ಬೆಲ್ ಬಟನ್ ಅನ್ನು ಒತ್ತಾ ಇರಿ, ಸೊ ದ್ಯಾಟ್ ಯು ವಿಲ್ ಗೆಟ್ ಆಲ್ ದ ಅಪ್ಡೇಟ್ಸ್. ನಿಮ್ಮನ್ನು ಇನ್ನೊಮ್ಮೆ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬಿಗೆ ಸ್ವಾಗತಿಸುತ್ತಾ, ಮೈ ಡಿಯರ್ ಫ್ರೆಂಡ್ಸ್, ಟುಡೇ ವಿ ಶಾಲ್ ಸಾಲ್ವ್ ಒನ್ ಕ್ವಶನ್ ಪೇಪರ್ ಆನ್ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್. ಸ್ನೇಹಿತರೆ, ಈ ಭಾಷಾಂತರ ಪರೀಕ್ಷೆ ನಿಮ್ಗೆ ಗೊತ್ತಿರುವಂಗೆ ಪಿ ಎಸ್ ಐ ಎಕ್ಸಾಮ್ದಲ್ಲಿನೂ ಕೇಳ್ತಾರೆ, ಕೆ ಎ ಎಸ್ ಮೇನ್ಸ್ ಎಕ್ಸಾಮ್ದಲ್ಲಿ ಎಲಿಜಿಬಿಲಿಟಿ ಟೆಸ್ಟ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಅರ್ಹತ ಪರೀಕ್ಷೆಯಲ್ಲೂ ಕೇಳ್ತಾರೆ. ಇನ್ನು ಐ ಎ ಎಸ್ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಲ್ಲೂ ಸಹಿತ ಮೇನ್ ಎಕ್ಸಾಮ್ದಲ್ಲಿ ಅರ್ಹತ ಪರೀಕ್ಷೆ ಕಂಪಲ್ಸರಿ ಇಂಗ್ಲೀಷ್, ಕಂಪಲ್ಸರಿ ಕನ್ನಡ ಆ ಪತ್ರಿಕೆಗಳಲ್ಲಿ ಕೇಳ್ತಾರೆ. ಸೊ ಈ ರೀತಿ ಐ ಎ ಎಸ್ ಮೇನ್ಸ್ 2019 ಕೇಳಲ್ಪಟ್ಟ ಒಂದು ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನನ್ನು ಇವತ್ತು ಮಾಡೋಣ ಸ್ನೇಹಿತರೆ. ಆ ರೀತಿ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಮಹತ್ವದ ಸೂಚನೆಗಳು. ನಂಬರ್ ಒನ್, ಟ್ರಾನ್ಸ್ಲೇಷನ್ಗೆ ಎರಡು ಮುಖಗಳು, ಓಕೆ, ವೊಕ್ಯಾಬುಲರಿ ಗ್ರಾಮರ್ ಪದ ಸಂಪತ್ತು ಮತ್ತು ವ್ಯಾಕರಣ. ಈ ಹಿಂದೆ ವ್ಯಾಕರಣದ ಬಗ್ಗೆ ನಿಮಗೆ ಕ್ಲಾಸನ್ನು ಮಾಡಿದ್ದೀನಿ, ವೊಕ್ಯಾಬುಲರಿ ಹೆಂಗೆ ಹೆಚ್ಚಿಗೆ ಮಾಡ್ಕೊಳ್ಳೋದು ಆ ಬಗ್ಗೆನೂ ನಿಮಗೆ ಮಾಹಿತಿ ನೀಡಿದ್ದೀನಿ. ಜೊತೆಗೆ ನಾವು ತಿಳ್ಕೋಬೇಕಾದ ಅಂಶಗಳು, ಭಾಷೆ ಅಂದಮೇಲೆ ಒಂದೇ ಪದಕ್ಕೆ ಹಲವಾರು ಅರ್ಥಗಳು, ಒಂದೇ ವಾಕ್ಯವನ್ನು ಹಲವಾರು ರೀತಿಯಲ್ಲೂ ಸಹಿತ ರಚಿಸಬಹುದು. ಆದರೆ ಒಂದು ಗಮನ ಬಿಡಬೇಕು ಸ್ನೇಹಿತರೆ, ಅವರು ಕೊಟ್ಟಿರೋ ಕಾಲ, ಟೆನ್ಸ್ ಮತ್ತು ಅರ್ಥ ಅದೇ ಬರುವಂಗೆ ಇರಬೇಕು, ಓಕೆ. ಇನ್ನು ಎಕ್ಸಾಮಿನೇಷನ್ದಲ್ಲಿ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಮೊದಲು ಶಾಂತವಾಗಿ ಸಕಾರಾತ್ಮಕ ಮನೋಭಾವದಿಂದ, ಓಕೆ, ಆ ಪ್ರಶ್ನೆ ಪತ್ರಿಕೆಯನ್ನು ಓದ್ಕೊಳ್ಳಿ. ಸೇಮ್ ಥಿಂಗ್ ನೌ ಐ ಆಮ್ ಡೂಯಿಂಗ್ ಫಾರ್ ಯು, ಮೈ ಡಿಯರ್ ಫ್ರೆಂಡ್ಸ್. ಫ್ರೀಡಮ್ ಹ್ಯಾಸ್ ಅಶ್ಯೂರೆಡ್ಲಿ, ಫಸ್ಟ್ ಲೆಟರ್ಸ್ ರೀಡ್. Freedom has assuredly given us a new status and a new opportunities, but it also implies that we should discard selfishness, laziness and all the narrowness of outlook. Our freedom suggests toil and the creation of new values for old ones. We should so discipline ourselves as to be able to discharge our responsibilities satisfactorily. Continue. If there is any one thing that need to be stressed, it is that we should put in action to our full capacity in a productive effort, each one of us in his own sphere. Work, unceasing work, should now be our watchword. Work is wealth and service is happiness. The greatest crime today is idleness. If we root out idleness, all our difficulties, including even conflicts, will gradually disappear. Whether as constable or high official of the state, whether as businessman or industrialist, artisan or farmer, each one is discharging the obligation to the state and making a contribution to the welfare of the country. Honest work is the anchor to which we should cling if we want to save from danger or difficulty. It is the fundamental law of progress. Okay, only practice, my dear friends. Some pronunciations may be
unknown to us, refer dictionary, manual dictionary, or either telephonic dictionary, but refer them, write it down. ಮತ್ತೆ ಯಾವಾಗ ವೊಕ್ಯಾಬ್ಯುಲರಿ ನೋಡ್ತೀರಾ ಆ ಒಂದಕ್ಕೆ ಸೀಮಿತಗೊಳಿಸಬೇಡಿ. ಡೋಂಟ್ ರಿಸ್ಟ್ರಿಕ್ಟ್ ದ ವೊಕ್ಯಾಬ್ಯುಲರಿ ಓನ್ಲಿ ಟು ದ್ಯಾಟ್. ಮೇಕ್ ಅ ಲಿಸ್ಟ್. ಅದಕ್ಕೆ ಮತ್ತೆ ಬೇರೆ ಬೇರೆ ಏನು ಅರ್ಥಗಳು, ವಾಟ್ ಆರ್ ದ ಅದರ್ ಮೀನಿಂಗ್ಸ್, ಆಲ್ ಯು ಕೀಪ್ ಇಟ್ ಇನ್ ಎ ನೋಟ್ ಬುಕ್, ಮೇಂಟೈನ್ ದ್ಯಾಟ್ ಆ್ಯಂಡ್ ರಿವೈಸ್ ದ್ಯಾಟ್. ಓಕೆ, ಯಾಕಂದರೆ ಇವತ್ತು ಇದೇ ಪ್ಯಾರಾಗ್ರಾಫ್ ನಾಳೆ ಕೇಳ್ತಾರ, ಕೇಳ್ಬೋದು, ಕೇಳಲಿಕ್ಕಿಲ್ಲ. ಓಕೆ, ಅದೇ ದೃಷ್ಟಿಯಿಂದ ನಾನು ಸಹಿತ ಇವತ್ತು ನಿಮಗೆ ಸೆಂಟೆನ್ಸ್ ಬೈ ಸೆಂಟೆನ್ಸ್ ನಿಮಗೆ ಟ್ರಾನ್ಸ್ಲೇಷನ್ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಮೆಥಡ್ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಸೊ ವಿವರಣೆಯೊಂದಿಗೆ ಭಾಷಾಂತರ, ಟ್ರಾನ್ಸ್ಲೇಷನ್ ವಿತ್ ಎಕ್ಸ್ಪ್ರೆಷನ್. ನಾ ಬರೀ ನಿಮಗೆ ಡೈರೆಕ್ಟ್ ಉತ್ತರ ಹೇಳ್ತಾ ಇಲ್ಲ, ಈ ಮುಖಾಂತರ ವೊಕ್ಯಾಬ್ಲರಿ ಹೆಂಗೆ ಜಾಸ್ತಿ ಮಾಡ್ಕೋಬೇಕು, ಗ್ರಾಮರ್ ಹೆಂಗೆ ಪರಿಪೂರ್ಣ ಪರ್ಫೆಕ್ಟ್ ಆಗಬೇಕು, ಆ ಮುಖಾಂತರ ಮುಂಬರುವ ಎಕ್ಸಾಮ್ಗಳಲ್ಲಿ ಟ್ರಾನ್ಸ್ಲೇಷನ್ ಕೊಟ್ಟಾಗ ಯಾವ ರೀತಿ ಸರಳವಾಗಿ ಮಾಡಬೇಕೆಂಬುವಂಥದ್ದು. ನಂಬರ್ ಫಸ್ಟ್ ಸೆಂಟೆನ್ಸ್ ವಾಸ್, ಮೈ ಡಿಯರ್ ಫ್ರೆಂಡ್ಸ್, ಫ್ರೀಡಮ್ ಹ್ಯಾಸ್ ಅಶೋರೆಡ್ಲಿ ಗಿವನ್ ಅಸ್ ಎ ನ್ಯೂ ಸ್ಟೇಟಸ್ ಆ್ಯಂಡ್ ಎ ನ್ಯೂ ಅಪಾರ್ಚುನಿಟೀಸ್. ಒಂದು ಸಿಂಪಲ್ 1-2 or 1-2-3 ಟೆಕ್ನಿಕ್ ನಾವು ಯೂಸ್ ಮಾಡ್ಕೋಬೋದು, ಇದೇ ಕಂಪಲ್ಸರಿ ಅಥವಾ ರೂಲ್ ಅಂತ ಅಲ್ಲ. ಫಸ್ಟ್, ಆಲ್ವೇಸ್ ಲರ್ನ್ ವರ್ಡ್ ಬೈ ವರ್ಡ್ ವೊಕ್ಯಾಬ್ಯುಲರಿ. ಟ್ರಾನ್ಸ್ಲೇಷನ್ ವರ್ಡ್ ಬೈ ವರ್ಡ್ ಮಾಡೋಕ್ಕಿಂತ ಮುಂಚೆ, ಮೈ ಡಿಯರ್ ಫ್ರೆಂಡ್ಸ್, ಫಸ್ಟ್ ಎವ್ರಿ ವರ್ಡ್ ಯು ಲರ್ನ್, ವೈ ಇನ್ಕ್ರೀಸ್ ದ ವೊಕ್ಯಾಬ್ಯುಲರಿ. ಸೆಕೆಂಡ್ ಸ್ಟೆಪ್, ಯಾವ ರೀತಿ ಕೊಟ್ಟಿರ್ತಾರೆ ಅದೇ ಲೈನ್ ಪ್ರಕಾರ, ಅದೇ ಕ್ರಮಾಂಕದಲ್ಲಿ ಓಕೆ ಟ್ರಾನ್ಸ್ಲೇಷನ್ ಮಾಡಿ. ಆ್ಯಂಡ್ ಫೈನಲ್ ಥರ್ಡ್ ಸ್ಟೆಪ್, ಅರೇಂಜ್ ದೆಮ್ ಇನ್ ಎ ಪ್ರಾಪರ್ ವೇ. ಎನಿವೆ, ಇಂಗ್ಲೀಷ್ ಟು ನಮ್ಮ ಮಾತೃಭಾಷೆಗೆ ನಾವು ಮಾಡಬೇಕಾಗಿರೋದ್ರಿಂದ ಡೆಫಿನೆಟ್ಲಿ ವಿ ಕ್ಯಾನ್ ಡೂ ಇಟ್ ಈಸಿಲಿ. ಬಟ್ ನೌ ಫಸ್ಟ್ ಸ್ಟೆಪ್ ಈಸ್ ಫ್ರೀಡಮ್ ಅಂದರೆ ಸ್ವಾತಂತ್ರ್ಯ, ಹ್ಯಾಸ್ ಗೀವನ್ ಅಂದರೆ ಕೊಟ್ಟಿದೆ ಅಂತ, ಅಶ್ಯೂವರ್ಡ್ಲಿ ಇದಕ್ಕೆ ಎರಡು ಮೂರು ಅರ್ಥ, ಖಚಿತತೆಯಿಂದ, ಖಚಿತವಾಗಿ, ವಿಶ್ವಾಸದಿಂದ ಅಂತ ಅರ್ಥ. ಓಕೆ, ಗೀವನ್ ಹ್ಯಾಸ್ ಗೀವನ್ ಲಕ್ಷ ಕೊಡಬೇಕು ಸ್ನೇಹಿತರೆ. ಫ್ರೀಡಮ್ ಇಟ್ಟದಲ್ಲಿ ಬರೋದ್ರಿಂದ ಅದು ಅಥವಾ ಇದು ಹ್ಯಾಸ್ ಗಿವನ್ ಇದೆ. ಹೀ ಶಿ ಇಟ್ಟಿದ್ದಾಗ ಹ್ಯಾಸ್ ಬರುತ್ತೆ, ಆ ಯು ದೇವಿ ಇದ್ದಾಗ ಹ್ಯಾವ್ ಬರುತ್ತೆ. ಇನ್ನು ಗಿವನ್ ಈಸ್ ದ ವಿ ಥ್ರೀ ಫಾರ್ಮ್ ಆಫ್ ಗೀವ್, ಗೀವ್ ಗೇವ್ ಗಿವನ್. ಹೀಗಾಗಿ ಇಲ್ಲಿ ಹ್ಯಾಸ್ ಅಥವಾ ಹ್ಯಾವ್ ವಿ ಥ್ರೀ ಬಂದಾಗ ಯಾವ ಟೆನ್ಸು, ಪ್ರೆಸೆಂಟ್ ಪರ್ಫೆಕ್ಟ್ ವರ್ತಮಾನ ಕಾಲದ ಪರಿಪೂರ್ಣ ವರ್ತಮಾನ ಕಾಲ. ಆವಾಗ ಟ್ರಾನ್ಸ್ಲೇಷನ್ ಏನು ಬರಬೇಕು ಮೈ ಡಿಯರ್ ಫ್ರೆಂಡ್ಸ್, ಆ ಕ್ರಿಯಾಪದದ ಕೊನೆಗೆ ಕನ್ನಡ ಕ್ರಿಯಾಪದಲ್ಲಿ ಇದೆ ಅಂತ ಬರಬೇಕು, ಯಾಕಂದರೆ ಪ್ರೆಸೆಂಟ್ ಟೆನ್ಸ್. ಇನ್ನು ದಕಾರ ಬರಬೇಕು, ಇದೆಲ್ಲ ನಾನು ಗ್ರಾಮರ್ದಲ್ಲಿ ಕಲಿಸಿದ್ದೀನಿ. ಓಕೆ, ಸೊ ಯಾಕಂದರೆ ಗೀವ್ ಇದು ಒರಿಜಿನಲ್ ವರ್ಬ್. ನಿಮಗೆ ಇನ್ನೊಮ್ಮೆ ಹೇಳ್ಕೊಡ್ತೀನಿ, ಇನ್ನೊಮ್ಮೆ ನೆನಪು ಮಾಡ್ಕೊಡ್ತೀನಿ ಸ್ನೇಹಿತರೆ. ಇದನ್ನು ಕಾಲಗಳ ದೃಷ್ಟಿಯಿಂದ ಇಂಗ್ಲೀಷ್ ಆರ್ ಕನ್ನಡ 12 ಥರ ಬರೀಬೋದು. ಇನ್ನು ಅದ್ರ ಜೊತೆಗೆ ಮಾಡೆಲ್ ಆಕ್ಸಿಲರಿ ಅವು ಸಹಿತ ಬೇರೆ ಥರ ಬರೀಬೋದು, 26-27 ಥರ ಬರೀಬೋದು ಸ್ನೇಹಿತರೆ. ಫಸ್ಟ್ ಲೆಟ್ ಅಸ್ ಲರ್ನ್ 12, ಐ ವಿಲ್ ರಿಮೈಂಡ್ ಯು. ಓಕೆ, ಗೀವ್ ಅಂದರೆ ಕೊಡು, ಇದನ್ನು ಎಷ್ಟು ಥರ ಬರೀಬೋದು ಸ್ನೇಹಿತರೆ, 12 ಥರ. ಓಕೆ, ಫಾರ್ ಎಕ್ಸಾಂಪಲ್ ಇಟ್ ಅಂತೆ ತಗೊಂಡಾಗ, ಓಕೆ, ಕೊಡುತ್ತದೆ, ಕೊಡುತ್ತಿದೆ, ಕೊಟ್ಟಿದೆ, ಕೊಡುತ್ತಾ ಇದೆ, 4 ಟೈಪ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್. ಕೊಟ್ಟಿತ್ತು, ಕೊಡುತ್ತಿತ್ತು, ಕೊಟ್ಟಿತ್ತು, ಕೊಡುತ್ತಾ ಇತ್ತು, 4 ಟೈಪ್ಸ್ ಆಫ್ ಪಾಸ್ಟ್ ಟೆನ್ಸ್. ಕೊಡುವುದು ವಕಾರ, ಕೊಡುತ್ತಿರುವುದು, ಕೊಟ್ಟಿರುವುದು, ಕೊಡುತ್ತಾ ಇರುವುದು. ಓಕೆ, 4 ಟೈಪ್ಸ್ ಆಫ್ ಫ್ಯೂಚರ್ ಟೆನ್ಸ್. ಇನ್ನು ಗಿವ್ ಕೊಡು ನೀಡು ಈ ರೀತಿ ಯಾವುದೂ ಸಮಾನಾರ್ಥಕ ಪದವನ್ನು ಬರೀಬಹುದು. ಓಕೆ, ಸೊ ವೊಕ್ಯಾಬ್ಯುಲರಿ ಆಯಿತು. ಅಸ್ ಅಂದರೆ ನಮಗೆ, ಎ ಅಂದರೆ ಒಂದು, ನ್ಯೂ ಸ್ಟೇಟಸ್, ನ್ಯೂ ಹೊಸ ಸ್ಟೇಟಸ್ ಸ್ಥಾನಮಾನ ದರ್ಜೆ. ಓಕೆ, ಆ್ಯಂಡ್ ಮತ್ತು ನ್ಯೂ ಹೊಸ ಅಪಾರ್ಚುನಿಟೀಸ್ ಅವಕಾಶಗಳು. ನೋಡಿ, ವೆರಿ ಸಿಂಪಲ್ ಮೈ ಡಿಯರ್ ಫ್ರೆಂಡ್ಸ್. ಈಗ ಸೆಕೆಂಡ್ ಸ್ಟೆಪ್ ಹೆಂಗೆ ಕೊಟ್ಟಿದ್ದಾರೆ ಹಾಗೆ ಅರ್ಥ ಮಾಡ್ಕೊಳ್ಳ. ಸ್ವಾತಂತ್ರ್ಯವು ಖಚಿತತೆಯಿಂದ, ವಿಶ್ವಾಸದಿಂದ ನೀಡಿದೆ, ಕೊಟ್ಟಿದೆ, ಪ್ರೆಸೆಂಟ್ ಪರ್ಫೆಕ್ಟ್. ಓಕೆ, ಕೊಡುತ್ತದೆ ಅಂತ ಇದ್ದಾಗ ಗಿವ್ಸ್ ಅಂತ ಬರಿಬೋದಾಗಿತ್ತು, ಹೀ ಶಿ ಇಟ್ ಎಸ್, ಆದರೆ ಹ್ಯಾಸ್ ಗಿವನ್ ಕೊಟ್ಟಿದೆ. ಅಸ್ ನಮಗೆ ಒಂದು ಹೊಸ ಸ್ಥಾನಮಾನವನ್ನು ಮತ್ತು ಹೊಸ ಅವಕಾಶಗಳನ್ನು. ಈಗ ನಾನು ಅನ್ಕೊಂಡಿದ್ದೀನಿ ಒಂದು 50-60% ನಮಗೆ ಸೆಂಟೆನ್ಸ್ ಗೊತ್ತೇ ಆಗಿದೆ. ಇದನ್ನು ಸ್ವಲ್ಪ ಹೊಂದಿಸ್ಕೊಂಡು ಫೈನಲ್ ಸ್ಟೇಟ್ಮೆಂಟ್ ಬರೆಯುವಂಥದ್ದು. ಯಾವ ರೀತಿ, ಸ್ವಾತಂತ್ರ್ಯವು ನಮಗೆ ಖಚಿತವಾಗಿ, ಓಕೆ, ಒಂದು ಹೊಸ ಸ್ಥಾನಮಾನ ದರ್ಜೆ ಮತ್ತು ಹೊಸ ಅವಕಾಶಗಳನ್ನು ಕೊಟ್ಟಿದೆ ಅಥವಾ ನೀಡಿದೆ.
ಟೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಬಿ 100% ಪರ್ಫೆಕ್ಟ್. ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇದೇ ರೀತಿ ಮಾಡಿ, ಒಂದು 10-12-15 ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡಿದಾಗ ಎಕ್ಸಾಮಿನೇಷನ್ದಲ್ಲಿ ಇವೆಲ್ಲ ವಿಚಾರ ಮಾಡೋದೇ ಸಬ್ ಕಾನ್ಸಿಯಸ್ಲಿ ಆಟೋಮೆಟಿಕ್ಲಿ ಯು ಕ್ಯಾನ್ ಡೂ ದ ಬೆಸ್ಟ್. ಓಕೆ, ಎಸ್. ಸೊ ಫ್ರೀಡಮ್ ಹ್ಯಾಸ್ ಅಶೋರ್ಡ್ಲಿ ಗಿವನ್ ಅಸ್ ಎ ನ್ಯೂ ಸ್ಟೇಟಸ್ ಆ್ಯಂಡ್ ನ್ಯೂ ಅಪರ್ಚುನಿಟೀಸ್. ಓಕೆ, ವಿವರವಾಗಿ ಹೇಳಿದ್ದೀನಿ. ಇದರ ಅರ್ಥ ಸ್ವಾತಂತ್ರ್ಯವು ನಮಗೆ ಖಚಿತವಾಗಿ ಒಂದು ಹೊಸ ಸ್ಥಾನಮಾನ ಮತ್ತು ಅವಕಾಶಗಳನ್ನು ಕೊಟ್ಟಿದೆ. ಅಪರ್ಚುನಿಟೀಸ್ ಬಹುವಚನ. ಓಕೆ, ಹೀಗಾಗಿ ಅವಕಾಶಗಳು. ಸೆಕೆಂಡ್ ಸೆಂಟೆನ್ಸ್ ಮೈ ಡಿಯರ್ ಫ್ರೆಂಡ್ಸ್, ಬಟ್ ಇಟ್ ಆಲ್ಸೋ ಇಂಪ್ಲೈಸ್ ದಟ್ ವಿ ಶುಡ್ ಡಿಸ್ಕಾರ್ಡ್ ಸೆಲ್ಫಿಶ್ನೆಸ್, ಲೇಜಿನೆಸ್ ಆ್ಯಂಡ್ ಆಲ್ ನ್ಯಾರೋನೆಸ್ ಆಫ್ ಔಟ್ಲುಕ್. ಅಗೇನ್ ಸಮ್ ಮೋರ್ ಗ್ರಾಮರ್ ರೂಲ್ ಐ ವಿಲ್ ರಿಮೈಂಡ್ ಯು. ಹೀ ಶೇ ಇಟ್ಟಿದ್ದಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ವರ್ಬ್ ಮುಂದೆ ಎಸ್ ಅಥವಾ ಇ ಎಸ್ ಅಥವಾ ಐ ಇ ಎಸ್ ಸೇರಿಸಬೇಕು. ಐ ಯು ದೇ ವಿ ಇದ್ದಾಗ ವರ್ಬ್ ಡಸ್ ನಾಟ್ ಚೇಂಜ್. ಓಕೆ, ಇಲ್ಲಿ ಇಟ್ ಅಂತ ಅವರೇ ಹೇಳಿದ್ದಾರೆ. ಹೀಗಾಗಿ ಇಂಪ್ಲಾಯ್, ಇದು ಒರಿಜಿನಲ್ ವರ್ಬ್ ಸ್ನೇಹಿತರೆ, ಐ ಎಂ ಪಿ ಎಲ್ ವೈ ಇಂಪ್ಲಾಯ್. ಓಕೆ, ಇದರ ಒರಿಜಿನಲ್ ಫಾರ್ಮ್ ಯಾವುದಿತ್ತು? ಐ ಎಂ ಪಿ ಎಲ್ ವೈ. ವೈ ಹೋಗಿ ಏನಾಗಿದೆ? ಐ ಇ ಎಸ್. ಸೊ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಅರ್ಥ ಮಾಡಬೇಕು. ಇಂಪ್ಲಾಯ್ ಅಂತಂದರೆ ಸೂಚಿಸು. ಸೊ ಸೂಚಿಸುತ್ತದೆ ಅಂತ ಅರ್ಥ ಮಾಡಬೇಕು. ಈಸ್ ಇಂಪ್ಲಾಯಿಂಗ್ ಸೂಚಿಸುತ್ತಿದೆ. ಹ್ಯಾಸ್ ಇಂಪ್ಲಾಯ್ಡ್ ಸೂಚಿಸಿದೆ. ಈ ರೀತಿ ಒಂದು ವಾಕ್ಯ ಬಂದಾಗ ಓಕೆ ಎಲ್ಲ ಥರ ವಿಶ್ಲೇಷಣೆಯನ್ನು ಅಟ್ಲೀಸ್ಟ್ ಮೊದಲ ಕೆಲ ಪ್ರಶ್ನೆ ಪತ್ರಿಕೆಯಲ್ಲಿ ಮಾಡಿದರೆ ಮುಂದೆ ಯಾವ ಥರ ನಾವು ಬಂದರೂ ಈಸಿಯಾಗಿ ಮಾಡಿಬಿಟ್ಟು ಬರೆಯಬಹುದು. ದ್ಯಾಟ್ ಇದು ಮುಂದೆ ಏನು ಹೇಳಿವಿ ಅದನ್ನು ಸೂಚಿಸುತ್ತದೆ ಅಂತ ಅರ್ಥ. ವಿ ಶುಡ್ ನಾವು ಮಾಡಬೇಕಾದದ್ದು ಆಗಿದೆ. ಡಿಸ್ಕಾರ್ಡ್ ತ್ಯಜಿಸಬೇಕು. ಓಕೆ, ಬಿಟ್ಟು ಬಿಡಬೇಕು. ಸೆಲ್ಫಿಶ್ನೆಸ್ ಸ್ವಾರ್ಥ, ಲೇಜಿನೆಸ್ ಸೋಮಾರಿತನ ಮೈಗಳ್ಳತನ, ಆ್ಯಂಡ್ ಆಲ್ ನ್ಯಾರೋನೆಸ್ ಸಂಕುಚಿತತೆ. ಆಫ್ ಇದಕ್ಕೆ ಸಾಮಾನ್ಯವಾಗಿ ಅರ್ಥ ನ ರ ದ ಯಳ ಅಂತ ಬರುತ್ತೆ. ಅಂದರೆ ಮುಂದೆ ಏನು ಬರೆದಿರ್ತೀವಿ ಅದರ ಔಟ್ಲುಕ್ ಅಂದರೆ ಬಾಹ್ಯ ನೋಟ, ಮೇಲ್ನೋಟ. ಸೊ ಮೇಲ್ನೋಟದ, ಸೊ ನ ರ ದ. ಆಫ್ ಅರ್ಥ ಏನಾಗುತ್ತೆ ಸ್ನೇಹಿತರೆ? ನ ರ ದ ಅಥವಾ ಯ ಅಥವಾ ಳ ಬಹುತೇಕವಾಗಿ. ಓಕೆ, ಆದರೆ ಭಾಷೆ ಅಂದಮೇಲೆ ಪ್ರತಿಯೊಂದು ನಿಯಮಕ್ಕೂ ಎಕ್ಸೆಪ್ಷನ್ ಅಪವಾದಗಳು ಇರ್ತವೆ. ಇಲ್ಲಿ ಆಫ್ ಮುಂದೆ ಏನು ಹೇಳ್ತೀವಿ ಅದರ ದ ಅಂತ ಅರ್ಥ, ಅವರ ಅದರ. ಫಾರ್ ಎಕ್ಸಾಂಪಲ್, ಆಫ್ ಎ ಬಾಯ್ ಹುಡುಗನ, ಆಫ್ ಎ ಗರ್ಲ್ ಹುಡುಗಿಯ, ಎಟ್ಸೆಟ್ರಾ. ಆಫ್ ಔಟ್ಲುಕ್ ಮೇಲ್ನೋಟದ. ಹೀಗಾಗಿ ಇಲ್ಲಿ ಏನು ಬಂತು? ದ ಬಂತು. ಓಕೆ, ದಿಸ್ ಈಸ್ ಅ ಸೆಕೆಂಡ್ ಸ್ಟೆಪ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಈಗ ನಾವು ಎಲ್ಲವನ್ನ ವೊಕ್ಯಾಬ್ಯುಲರಿನ ಕಲ್ತೀವಿ. ಈಗ ಬಟ್ ಆಲ್ಸೋ ಇದರ ಅರ್ಥ, ಓಕೆ, ಕೂಡ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಯು ಸ್ಟಡಿ, ನೀನು ಅಭ್ಯಾಸ ಮಾಡುತ್ತಿ, ನಾನೂ ಅಭ್ಯಾಸ ಮಾಡುತ್ತೇನೆ. ಐ ಆಲ್ಸೋ ಸ್ಟಡಿ. ಓಕೆ, ಸೊ ಅದು ಇದನ್ನೂ ಕೂಡ ಸೂಚಿಸುತ್ತದೆ. ಏನಣ್ಣ? ದ್ಯಾಟ್ ಮುಂದೆ ಇರುವುದಣ್ಣ. ನಾವು ಮಾಡಬೇಕು, ಏನು ಮಾಡಬೇಕು? ಡಿಸ್ಕಾರ್ಡ್ ತ್ಯಜಿಸಬೇಕು, ಬಿಟ್ಟು ಕೊಡಬೇಕು. ಏನಣ್ಣ? ಸೆಲ್ಫಿಶ್ನೆಸ್ ಸ್ವಾರ್ಥವನ್ನು, ಲೇಜಿನೆಸ್ ಸೋಮಾರಿತನವನ್ನು, ಮತ್ತು ನ್ಯಾರೋನೆಸ್ ಎದುರುದು ಆಫ್ ಔಟ್ಲುಕ್ ಮೇಲ್ನೋಟದ ಸಂಕುಚಿತತೆಯನ್ನು ಬಿಡಬೇಕು ಎಂದು ಸೂಚಿಸುತ್ತದೆ. ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್, ಅಗೇನ್ ವಿ ವೆರಿ ಸಿಂಪ್ಲಿ ನೋ ದ್ಯಾಟ್. ಆದರೆ ಇದು ನಾವು ಸ್ವಾರ್ಥ, ಸೋಮಾರಿತನ ಮತ್ತು ಮೇಲ್ನೋಟದ ಸಂಕುಚಿತತೆಯನ್ನು ತ್ಯಜಿಸಬೇಕೆಂಬುದನ್ನು ಕೂಡ ಸೂಚಿಸುತ್ತದೆ. ಕೂಡ ಬರೀಬಹುದು ಅಥವಾ ಅದನ್ನೇ ಸೂಚಿಸಿದನ್ನು ಅಂತಲೂ ಬರೀಬಹುದು. ಓಕೆ, ಈ ರೀತಿ ವರ್ಡ್ ಬೈ ವರ್ಡ್, ಲೆಟರ್ ಬೈ ಲೆಟರ್, ಲೆಟ್ಸ್ ಅಂಡರ್ಸ್ಟ್ಯಾಂಡ್, ಲೆಟ್ಸ್ ಅಚೀವ್ ದ ಪರ್ಫೆಕ್ಟ್ನೆಸ್. ಓಕೆ, ಈ ರೀತಿ ಪ್ರಾಕ್ಟೀಸ್ ಮಾಡಿದಾಗ ಮುಂದಿನೇ ನಾವು ಫಾಸ್ಟಾಗಿ ಬರೀಬಹುದು. ಅರ್ಥ ಆಯ್ತು ಸ್ನೇಹಿತರೆ? ಸೊ ಆಲ್ ಟುಗೆದರ್, ಆದರೆ ಬಟ್ ಇಟ್ ಆಲ್ಸೋ ಇಂಪ್ಲೈಸ್ ದ್ಯಾಟ್ ವಿ ಶುಡ್ ಡಿಸ್ಕಾರ್ಡ್ ಸೆಲ್ಫಿಶ್ನೆಸ್, ಲೇಜಿನೆಸ್ ಆ್ಯಂಡ್ ಆಲ್ ನ್ಯಾರೋನೆಸ್ ಆಫ್ ಔಟ್ಲುಕ್. ಆದರೆ ಇದು ಅಂದರೆ ಸ್ವಾತಂತ್ರ್ಯವು ನಾವು ಸ್ವಾರ್ಥ, ಸೋಮಾರಿತನ ಮತ್ತು ಮೇಲ್ನೋಟದ ಸಂಕುಚಿತೆಯನ್ನು ತ್ಯಜಿಸಬೇಕೆಂಬುದನ್ನು ಕೂಡ ಸೂಚಿಸುತ್ತದೆ. ಓಕೆ, ನೆಕ್ಸ್ಟ್ ಥರ್ಡ್ ಸೆಂಟೆನ್ಸ್ ಮೈ ಡಿಯರ್ ಫ್ರೆಂಡ್ಸ್. ಅವರ್ ಫ್ರೀಡಮ್ ಸಜೆಸ್ಟ್, ಅಗೇನ್ ಫ್ರೀಡಮ್ ಎದರಲ್ಲಿ ಬರುತ್ತೆ ಸ್ನೇಹಿತರೆ? ಇಟ್. ಇಟ್ಟಿದ್ದಾಗ ಕ್ರಿಯಾಪದ ಏನು ಬಂತು? ಎಸ್. ಸೊ ಯಾವ ಟೆನ್ಸು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಏನಾಗುತ್ತೆ? ತದೆ ಅಂತ ಬರುತ್ತೆ. ಓಕೆ, ಸೊ ಸಜೆಸ್ಟ್ ಅಂದ್ರೆ ಸಹಿತ ಸೂಚಿಸು. ಟೊಯ್ಲ್ ಅಂದರೆ ಶ್ರಮ ಪಡು, ಹೆಣಗಾಡು, ಕಷ್ಟಪಡು, ಆ ಒಂದು ಅರ್ಥದಲ್ಲಿ. ಆ್ಯಂಡ್ ಮತ್ತು ದ ಕ್ರಿಯೇಷನ್, ಸೃಷ್ಟಿ ಆಫ್ ನ್ಯೂ ವ್ಯಾಲ್ಯೂಸ್, ಹೊಸ ನ್ಯೂ ವ್ಯಾಲ್ಯೂಸ್ ಅಂದರೆ ಮೌಲ್ಯಗಳು. ಫಾರ್ ಓಲ್ಡ್ ಒನ್ಸ್, ಓ ಎನ್ ಇ ಎಸ್ ಒನ್ಸ್. ಸ್ನೇಹಿತರೆ ಇಲ್ಲಿ ಒಂದು ಅಬ್ಸರ್ವೇಷನ್ ಮಾಡೋಣ. ಓ ಎನ್ ಇ ಎಸ್ ಒನ್ಸ್, ಓ ಎನ್ ಸಿಇ ಒನ್ಸ್, ಇಂಥ ಪದಗಳಿಗೆ ಹೋಮೋಫೋನ್ ಅಂತ ಹೇಳ್ತೀವಿ. ಸ್ಪೇಲಿಂಗ್ ಡಿಫರೆಂಟ್,
ಪ್ರೊನೌನ್ಸೇಷನ್ ಸೇಮ್ ಮೀನಿಂಗ್ ಡಿಫ್ರೆಂಟ್ ಇಲ್ಲಿ ಒಂದು ಒಂದು ಕೆಲವು ಪದಾರ್ಥಗಳಿಗೆ ಹೇಳ್ತಾ ಇದ್ದೀವಿ ಒನ್ಸ್ ಅಂದರೆ ಒಂದು ವೇಳೆ ಒನ್ಸ್ ಅಪಾನ್ ಎ ಟೈಮ್ ಒಂದು ಕಾಲದಲ್ಲಿ ದೇರ್ ವಾಸ್ ಎ ಕಿಂಗ್ ರಾಜ ಓಕೆ ಸೊ ಬಟ್ ಇಲ್ಲಿ ಓ ಎನ್ ಇ ಎಸ್ ಅಂತದಿದೆ ಅವುಗಳ ಬದಲಾಗಿ ಅಂತ ಅರ್ಥ ಓಕೆ ಸೊ ಈ ರೀತಿ ಮೈ ಡಿಯರ್ ಫ್ರೆಂಡ್ಸ್ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಇವ್ಯಾಲ್ಯುವೇಟ್ ದ ಮೀನಿಂಗ್ ಈಗ ಆಸ್ ಇಟ್ ಈಸ್ ದ ಟ್ರಾನ್ಸ್ಲೇಷನ್ ನಮ್ಮ ಸ್ವಾತಂತ್ರ್ಯವು ಸೂಚಿಸುತ್ತದೆ ಕಷ್ಟಪಟ್ಟು ಕಷ್ಟಪಟ್ಟು ಹೆಣಗಾಡಿ ಮತ್ತು ಸೃಷ್ಟಿ ಮಾಡಿ ಏನಣ್ಣ ಹೊಸ ಮೌಲ್ಯಗಳನ್ನು ಯಾವುದರ ಸಲುವಾಗಿ ಅದರ ಬದಲಾಗಿ ಹಳೆಯ ದ ಮೌಲ್ಯಗಳ ಸಲುವಾಗಿ ಈ ರೀತಿ ಲಾಸ್ಟ್ ದ ಫೈನಲ್ ಸ್ಟೆಪ್ ಈಸ್ ನಮ್ಮ ಸ್ವಾತಂತ್ರ್ಯವು ಶ್ರಮದಿಂದ ಹಳೆಯ ಮೌಲ್ಯಗಳ ಸ್ಥಾನದಲ್ಲಿ ಹಳೆಯ ಮೌಲ್ಯಗಳ ಬದಲಾಗಿ ಹೊಸ ಮೌಲ್ಯಗಳನ್ನು ಸೃಷ್ಟಿಸುವಂತೆ ಸೂಚಿಸುತ್ತದೆ ಓಕೆ ಮೈ ಡಿಯರ್ ಫ್ರೆಂಡ್ಸ್ ಸೊ ಅವರ್ ಫ್ರೀಡಮ್ ಸಜೆಸ್ಟ್ ಟಾಯ್ಲ್ ಆ್ಯಂಡ್ ದ ಕ್ರಿಯೇಷನ್ ಆಫ್ ನ್ಯೂ ವ್ಯಾಲ್ಯೂಸ್ ಫಾರ್ ಓಲ್ಡ್ ಒನ್ಸ್ ನಮ್ಮ ಸ್ವಾತಂತ್ರ್ಯವು ಶ್ರಮದಿಂದ ಹಳೆಯ ಮೌಲ್ಯಗಳ ಸ್ಥಾನದಲ್ಲಿ ಅಥವಾ ಹಳೆಯ ಮೌಲ್ಯಗಳ ಪರವಾಗಿ ಹೊಸ ಮೌಲ್ಯಗಳನ್ನು ಸೃಷ್ಟಿ ಮಾಡುವಂತೆ ಸೃಷ್ಟಿಸುವಂತೆ ಓಕೆ ಸೂಚಿಸುತ್ತದೆ ರೈಟ್ ಮೈ ಡಿಯರ್ ಫ್ರೆಂಡ್ಸ್ ಸೊ ರಿಪೀಟೇಷನ್ ಈಸ್ ಅ ಮದರ್ ಆಫ್ ಸ್ಕಿಲ್ಸ್ ರಿಪೀಟ್ ಮೈ ಡಿಯರ್ ಫ್ರೆಂಡ್ಸ್ ಒಂದು ಎರಡು ಸಾರಿ ಬರುತ್ತಗಿರಿ ಒಂದು ಸಾರಿ ಓದ್ತಗಿರಿ ರಿಪೀಟ್ ಓಕೆ ಸೊ ದ್ಯಾಟ್ ಯು ವಿಲ್ ಬಿ ಪರ್ಫೆಕ್ಟ್ ನೆಕ್ಸ್ಟ್ ಸೆಂಟೆನ್ಸ್ ಮೈ ಡಿಯರ್ ಫ್ರೆಂಡ್ಸ್ ವಿ ಶುಡ್ ನಾವು ಮಾಡಬೇಕು ಏನು ಸೊ ಡಿಸಿಪ್ಲಿನ್ ಶಿಸ್ತಾಗಿ ಇರುವುದನ್ನು ಮಾಡಬೇಕು ಸೊ ಡಿಸಿಪ್ಲಿನ್ ಇಷ್ಟು ಶಿಸ್ತಿನಿಂದ ಇರಬೇಕು ಅವರ್ ಸೆಲ್ಸ್ ರಿಫ್ಲೆಕ್ಸಿವ್ ಪ್ರನೌನ್ ನಮ್ಮಷ್ಟಕ್ಕೆ ನಾವೇ ಆಸ್ ಟು ಬಿ ಆ ರೀತಿ ಏಬಲ್ ಓಕೆ ಸೊ ಏಬಲ್ ಅಂದರೆ ಆ ರೀತಿ ಮಾಡುವ ಶಕ್ಯನಾಗಿರಬೇಕು ಓಕೆ ಸೊ ಸಮರ್ಥನಾಗಿರಬೇಕು ಟು ಡಿಸ್ಚಾರ್ಜ್ ಡಿಸ್ಚಾರ್ಜ್ ಸಹಿತ ಸ್ನೇಹಿತರೆ ಇದು ಹೋಮೋನಿಮ್ ಇದಕ್ಕೆ ಎರಡು ಅರ್ಥ ಬರುತ್ತೆ ಒಂದು ಹಿ ವಾಸ್ ಡಿಸ್ಚಾರ್ಜ್ ಫ್ರಮ್ ದ ಹಾಸ್ಪಿಟಲ್ ಆಸ್ಪತ್ರೆಯಿಂದ ಹೊರಗೆ ಕಳಿಸಲ್ಪಟ್ಟ ಪ್ರವೇಶದ ವಿರುದ್ಧಾರ್ಥಕ ಓಕೆ ಇನ್ನು ಇನ್ನೊಂದು ಡಿಸ್ಚಾರ್ಜ್ ನಿರ್ವಹಿಸು ಅಂತಲೂ ಆಗತ್ತೆ ಓಕೆ ಸೊ ಸಚ್ ವರ್ಡ್ಸ್ ಆರ್ ಕಾಲ್ಡ್ ಹೋಮೋನಿಮ್ಸ್ ಒಂದೇ ಪದ ಎರಡು ಬೇರೆ ಬೇರೆ ಒಮ್ಮೆ ಮೂರು ಬೇರೆ ಬೇರೆ ಅರ್ಥ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್ ಓಕೆ ಡಿಸ್ಚಾರ್ಜ್ ನಿರ್ವಹಣೆ ಮಾಡು ಅವರ್ ನಮ್ಮ ರಿಸ್ಪಾನ್ಸಿಬಿಲಿಟೀಸ್ ರಿಸ್ಪಾನ್ಸಿಬಿಲಿಟಿ ಏಕವಚನ ರಿಸ್ಪಾನ್ಸಿಬಿಲಿಟೀಸ್ ಬಹುವಚನ ಜವಾಬ್ದಾರಿಗಳು ಸ್ಯಾಟಿಸ್ಫ್ಯಾಕ್ಟರಿಲಿ ತೃಪ್ತಿದಾಯಕವಾಗಿ ಓಕೆ ಸೊ ತೃಪ್ತಿದಾಯಕವಾಗಿ ಅಂತ ಅರ್ಥ ಈಗ ನಾವು ಇಷ್ಟು ಶಿಸ್ತಿನಿಂದ ಇರಬೇಕು ನಮ್ಮಷ್ಟಕ್ಕೆ ನಾವು ಯಾವ ರೀತಿ ನಿರ್ವಹಣೆ ಮಾಡಲು ಶಕ್ಯನಾಗಿರಬೇಕು ಸಮರ್ಥನಾಗಿರಬೇಕು ಏನಣ್ಣ ನಮ್ಮ ಜವಾಬ್ದಾರಿಗಳನ್ನು ತೃಪ್ತಿಕರವಾಗಿ ಓಕೆ ಸೆಕೆಂಡ್ ಸ್ಟೆಪ್ ಆ್ಯಂಡ್ ಥರ್ಡ್ ಸ್ಟೆಪ್ ನಾವು ನಮ್ಮ ಜವಾಬ್ದಾರಿಗಳನ್ನು ತೃಪ್ತಿಕರವಾಗಿ ನಿರ್ವಹಿಸಲು ಸಮರ್ಪಕವಾಗಿ ನಿರ್ವಹಿಸಲು ಸಮರ್ಥವಾಗಿರುವಂತೆ ನಮ್ಮಷ್ಟಕ್ಕೆ ನಾವು ಶಿಸ್ತಿನಿಂದ ಇರಬೇಕು ಓಕೆ ಸೊ ಆಲ್ ಟುಗೆದರ್ ಅಗೇನ್ ಐ ರಿಪೀಟ್ ವಿ ಶುಡ್ ಸೋ ಡಿಸಿಪ್ಲಿನ್ ಅವರ್ ಸೆಲ್ಸ್ ಆಸ್ ಟು ಬಿ ಏಬಲ್ ಟು ಡಿಸ್ಚಾರ್ಜ್ ಅವರ್ ರಿಸ್ಪಾನ್ಸಿಬಿಲಿಟೀಸ್ ಸ್ಯಾಟಿಸ್ಫ್ಯಾಕ್ಟರ್ಲಿ ನಾವು ನಮ್ಮ ಜವಾಬ್ದಾರಿಗಳನ್ನು ತೃಪ್ತಿಕರವಾಗಿ ಅಥವಾ ಸಮರ್ಪಕವಾಗಿ ನಿರ್ವಹಿಸಲು ಸಮರ್ಥನಾಗಿರುವಂತೆ ನಮ್ಮಷ್ಟಕ್ಕೆ ನಾವು ಶಿಸ್ತಿನಿಂದ ಇರಬೇಕು ಇದನ್ನು ಸಹಿತ ಅದು ಸೂಚಿಸುತ್ತದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ನೆಕ್ಸ್ಟ್ ಇಫ್ ದೇರ್ ಈಸ್ ಎನಿ ಒನ್ ಥಿಂಗ್ ದ್ಯಾಟ್ ನೀಡ್ ಟು ಬಿ ಸ್ಟ್ರೆಸ್ಡ್ ಯಾವುದಾದ್ರೂ ಒಂದು ವಸ್ತು ಅದು ಒತ್ತಿಕೊಟ್ಟು ಹೇಳಬೇಕು ಇಲ್ಲಿ ಸ್ಟ್ರೆಸ್ ಅಂದರೆ ಒತ್ತಿಕೊಟ್ಟು ಹೇಳುವಂಥದ್ದು ಇಟ್ ಈಸ್ ದ್ಯಾಟ್ ನೋಡಿ ಇಷ್ಟೆಲ್ಲ ಇದ್ರೂ ಕನ್ನಡದಲ್ಲಿ ಒಂದೇ ಸಣ್ಣ ವಾಕ್ಯ ಮಾಡ್ಬೋದು ಒತ್ತಿಕೊಟ್ಟು ಹೇಳುವ ವಿಷಯ ಈಗ ಏನಿದೆ ಅಂತಂದರೆ ದ್ಯಾಟ್ ಮುಂದೆ ಹೇಳಿರೋದು ವಿ ಶುಡ್ ಅಗೇನ್ ನಾವು ಮಾಡಬೇಕು ಪುಟ್ ಇನ್ ಆ್ಯಕ್ಷನ್ ಆ್ಯಕ್ಷನ್ ಕೆಲಸ ಶುರು ಮಾಡಬೇಕು ಟು ಗೆ ಅವರ್ ಫುಲ್ ಕೆಪ್ಯಾಸಿಟಿ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಪೂರ್ತಿಯಾಗಿ ಇನ್ ಪ್ರೊಡಕ್ಟಿವ್ ಓಕೆ ಫಲದಾಯಕ ಓಕೆ ಉತ್ಪಾದಕತೆಯ ಈ ರೀತಿ ಅರ್ಥ ಆಗುತ್ತೆ ಎಫರ್ಟ್ ಪ್ರಯತ್ನ ಈಚ್ ಒನ್ ಆಫ್ ಅಸ್ ನಾವೆಲ್ಲರೂ ಇನ್ ಹೀಸ್ ಓನ್ ಸ್ಫಿಯರ್ ಸ್ಫಿಯರ್ ಗೋಲ ಅವರ ಗೋಲದಲ್ಲಿ ಅಂದರೆ ಏನು ಇಲ್ಲಿ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ನಾನು ಹೇಳ್ದಂಗೆ ಎಲ್ಲ ಸಂದರ್ಭದಲ್ಲಿ ವರ್ಡ್ ಟು ವರ್ಡ್ ಪದದಿಂದ ಪದಕ್ಕೆ ಭಾಷಾಂತರ ಇರೋದಿಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ ಓನ್ ಸ್ಫಿಯರ್ ಅಂದರೆ ನಮ್ಮ ಇತಿಮಿತಿಯಲ್ಲಿ ಎಲ್ಲೆಯಲ್ಲಿ ಅಂತ ಅರ್ಥ ಸೊ ಒಂದು ಒತ್ತಿಕೊಟ್ಟು ಹೇಳುವ ಸಂಗತಿ ಅಂದರೆ ನಾವು ಪ್ರಯತ್ನ ಮಾಡಬೇಕು ನಮ್ಮ ಕೆಪ್ಯಾಸಿಟಿ ಸಾಮರ್ಥ್ಯಕ್ಕೆ ತಕ್ಕಂತೆ ಇನ್ ಪ್ರೊಡಕ್ಟಿವ್ ಫಲವತ್ತಾದ ಉತ್ಪಾದಕತೆಯ ಪ್ರಯತ್ನಗಳು ಮಾಡಬೇಕು ನಮ್ಮ ನಮ್ಮ ಎಲ್ಲೆಗಳಲ್ಲಿ ಓಕೆ ನಮ್ಮ ನಮ್ಮ ಇತಿಮಿತಿ ಪ್ರಕಾರ ಅಂತ ಅರ್ಥ ಓಕೆ ಈ ರೀತಿ ಎಲ್ಲ ಇದನ್ನು ಕನ್ನಡ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಈ ವಾಕ್ಯವನ್ನು ಕೊನೆಗೂ ತಗೋಬೋದು ಮೊದಲು ತಗೋಬೋದು ಒನ್ ಸ್ಯಾಂಪಲ್ ಇಟ್ಸ್ ಲೈಕ್ ದಿಟ್
ಒಂದು ವೇಳೆ ಒಂದು ವಿಷಯದ ಒತ್ತಾಯದ ಅಗತ್ಯವಿದೆ ಎಂದರೆ ಅಥವಾ ಒತ್ತಿಕೊಟ್ಟು ಹೇಳಬೇಕಾದ ವಿಷಯವೆಂದರೆ ವಾಟ್ ಈಸ್ ದಟ್ ನಾವು ನಮ್ಮ ಎಲ್ಲೆಯಲ್ಲಿ ಅಂದರೆ ಇತಿಮಿತಿಯಲ್ಲಿ ನಮ್ಮ ಪೂರ್ತಿ ಸಾಮರ್ಥ್ಯಕ್ಕೆ ಕೆಪಾಸಿಟಿ ನಮ್ಮ ಪೂರ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ಅಥವಾ ಅನುಗುಣವಾಗಿ ಓಕೆ ಉತ್ಪಾದ ಬರೀ ಪ್ರಯತ್ನಗಳು ಅಲ್ಲ ಉತ್ಪಾದಕತೆಯ ಅಥವಾ ಫಲವತ್ತಾದ ಪ್ರಯತ್ನಗಳನ್ನು ಮಾಡಬೇಕು ಎಂಬುದು. ಇಲ್ಲಿ ನೋಡಿ ಸ್ನೇಹಿತರೆ, ಒಂದು ವೇಳೆ ಒಂದು ವಿಷಯದ ಒತ್ತಾಯದ ಅಗತ್ಯವಿದೆ ಎಂದರೆ ಅದು ಪ್ರತಿಯೊಬ್ಬರೂ ನಾವು ನಮ್ಮ ಎಲ್ಲೆಯಲ್ಲಿ ನಮ್ಮ ಪೂರ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ಉತ್ಪಾದಕತೆಯ ಪ್ರಯತ್ನಗಳನ್ನು ಮಾಡಬೇಕು ಎಂಬುದು. ಟೈಪ್ ಟು ಹೆಂಗೆ ಮಾಡಿಬೋದು? ಇಲ್ಲಿಂದ ಸ್ಟಾರ್ಟ್ ಮಾಡ್ಬೋದು. ಪ್ರತಿಯೊಬ್ಬರೂ ನಾವು ನಮ್ಮ ಎಲ್ಲೆಯಲ್ಲಿ ನಮ್ಮ ಪೂರ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ಉತ್ಪಾದಕತೆಯ ಪ್ರಯತ್ನಗಳನ್ನು ಮಾಡಬೇಕೆಂಬುದು ಈಗ ಒತ್ತಿಕೊಡುವ ವಿಷಯವಾಗಿದೆ. ಗೊತ್ತಾಯ್ತು ಸ್ನೇಹಿತರೆ? ಸೊ ಒನ್ ಸೆಂಟೆನ್ಸ್ ಕ್ಯಾನ್ ಬಿಟ್ ಇನ್ ಒನ್ ಆರ್ ಟೂ ವೇಸ್ ಎಕ್ಸ್ಚೇಂಜ್ ಮಾಡಿದ್ರು ಸಹಿತ ಮಾಡಿದ್ರು ಅದೇ ಅರ್ಥ ಮತ್ತು ಅದೇ ಗ್ರಾಮರ್ ಇರುವಂಗೆ ಯು ಕ್ಯಾನ್ ಡೆಫಿನೆಟ್ಲಿ ಟ್ರಾನ್ಸ್ಲೇಟ್ ಮಾಡಿ ಯರ್ ಫ್ರೆಂಡ್ಸ್ ರೈಟ್. ದೆನ್ ವರ್ಕ್, ಇಲ್ಲಿ ಕಾಮಾ ಮತ್ತೆ ಫುಲ್ ಸ್ಟಾಪ್, ಅಲ್ಪ ವಿರಾಮ ಪೂರ್ಣ ವಿರಾಮ ಅದು ಸಹಿತ ಇಂಪಾರ್ಟೆಂಟ್. ಹೆಂಗೆ ಓದ್ತೀರಾ? ವರ್ಕ್ ಅನ್ಸೀಸಿಂಗ್ ವರ್ಕ್ ಶುಡ್ ನೌ ಬಿ ಅವರ್ ವಾಚ್ ವರ್ಡ್. ವರ್ಕ್ ಈಸ್ ವೆಲ್ತ್ ಆ್ಯಂಡ್ ಸರ್ವೀಸ್ ಈಸ್ ಹ್ಯಾಪಿನೆಸ್. ದ ಗ್ರೇಟೆಸ್ಟ್ ಕ್ರೈಮ್ ಟುಡೇ ಈಸ್ ಐಡಲ್ನೆಸ್. ಮೂರು ವಾಕ್ಯಗಳನ್ನ ಸೇರಿಸಿ ಒಂದೇ ವಾಕ್ಯ ತಗೊಂಡಿದ್ದೀನಿ. ಕೆಲಸ ಅನ್ಸೀಸಿಂಗ್ ಅಂದರೆ ನಿಲ್ಲಲಾರದ ನಿರಂತರ ಕೆಲಸ ಅಂತ ಅರ್ಥ. ಸೊ ನಿಲ್ಲಲಾರದ ಕೆಲಸ ಆಗಬೇಕು ಈಗ ಏನು? ಅವರ್ ವಾಚ್ ವರ್ಡ್. ಮೈ ಡಿಯರ್ ಫ್ರೆಂಡ್ಸ್, ವಾಚ್ ವರ್ಡ್ ಅಂದರೆ ಉದ್ಗಾರ, ಘೋಷಣೆ, ಸೂತ್ರ, ಈಗಿನ ಮಾತು ಅದೇ ಆಗಬೇಕು. ಓಕೆ, ಅದನ್ನೇ ನಾವು ಯಾವಾಗಲೂ ಮಾತಾಡಬೇಕು ಅಂತ ಅರ್ಥ ವಾಚ್ ವರ್ಡ್. ವರ್ಕ್ ಈಸ್ ವೆಲ್ತ್, ವೆರಿ ಸಿಂಪಲ್ ಮೈ ಡಿಯರ್ ಫ್ರೆಂಡ್ಸ್. ಕೆಲಸವು ಐಶ್ವರ್ಯ ಅಥವಾ ಸಂಪತ್ತು ಆಗಿದೆ. ಆ್ಯಂಡ್ ಸರ್ವೀಸ್ ಈಸ್ ಹ್ಯಾಪಿನೆಸ್, ಸೇವೆಯು ಏನಾಗಿದೆ? ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಬಿ ರೂಪ. ಹ್ಯಾಪಿನೆಸ್ ಆನಂದ, ಸಂತೋಷ, ಸೌಖ್ಯ ಓಕೆ ಆಗಿದೆ. ದ ಗ್ರೇಟೆಸ್ಟ್ ದೊಡ್ಡ ಕ್ರೈಮ್ ಅಪರಾಧ ಟುಡೇ ಈಗ ಈಸ್ ಇರುತ್ತದೆ ಏನು? ಐಡಲ್ನೆಸ್, ಅಗೇನ್ ಸೋಮಾರಿತನ, ಮೈಗಳ್ಳತನ. ಓಕೆ, ಇದು ಒಂಥರ ಟ್ರಾನ್ಸ್ಲೇಷನ್ನು ಹೌದು, ನಾವು ಹೆಂಗಿರಬೇಕು ಆ ರೀತಿ ಪಾಠನೂ ಹೌದು. ಮೈ ಡಿಯರ್ ಫ್ರೆಂಡ್ಸ್, ಏನಿದೆ ಈಗಿನ ಸಿಚುವೇಶನ್ನು, ಏನು ಆಗಬೇಕಾಗಿದೆ ಅದನ್ನು ಹೇಳ್ತಾ ಇದ್ದಾರೆ. ಓಕೆ, ಎಸ್, ಕೆಲಸ ನಿಲ್ಲಲಾರದ ಕೆಲಸ, ನಿರಂತರ ಕೆಲಸ ಈಗಿನ ನಮ್ಮ ಉದ್ಗಾರವಾಗಬೇಕು, ಘೋಷಣೆ ಆಗಬೇಕು. ಕೆಲಸವು ಐಶ್ವರ್ಯ ಮತ್ತು ಸೇವೆಯು ಸೌಖ್ಯವಾಗಿದೆ. ದೊಡ್ಡ ಅಪರಾಧ ಈಗಿನ ದಿನಗಳಲ್ಲಿ ಸುಮಾರಿತನ, ಮೈಗಳ್ಳತನವಾಗಿದೆ. ಓಕೆ, ಇದನ್ನೇ ಕೂಡಿಸಿ ಬರೆದಾಗ ದಿಸ್ ಈಸ್ ಅ ಟ್ರಾನ್ಸ್ಲೇಷನ್. ಮೈ ಡಿಯರ್ ಫ್ರೆಂಡ್ಸ್, ಕೆಲಸ ನಿರಂತರ ಕೆಲಸ ಈಗ ನಮ್ಮ ಘೋಷಣೆ ಅಥವಾ ಉದ್ಗಾರ ಅಥವಾ ಸೂತ್ರವಾಗಬೇಕು. ಕೆಲಸವು ಐಶ್ವರ್ಯ ಅಥವಾ ಸಂಪತ್ತು ಮತ್ತು ಸೇವೆಯು ಆನಂದ ಅಥವಾ ಸೌಖ್ಯ ಅಥವಾ ಸುಖವಾಗಿದೆ. ಇವತ್ತಿನ ದೊಡ್ಡ ಅಪರಾಧವೆಂದರೆ ಆಲಸ್ಯ ಅಥವಾ ಸೋಮಾರಿತನ. ಬೇಕಂತ ಸ್ನೇಹಿತರೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ರಿಪೀಟೇಷನ್ ಈಸ್ ದ ಬೆಸ್ಟ್ ಫಾರ್ ಯುವರ್ ಸಿಂಪಲ್ ಟ್ರಾನ್ಸ್ಲೇಷನ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ದೆನ್ ಇಫ್ ವಿ ರೂಟ್ ಔಟ್. ಓಕೆ, ರೂಟ್ ಔಟ್ ಅಂದರೆ ಕಿತ್ತೆಸೆ, ಕಿತ್ತೋಗೆ, ತೆಗೆದು ಹಾಕು. ಓಕೆ, ಐಡಲ್ನೆಸ್. ಓಕೆ, ಸಿ ಆಸ್ ಯು ನೋ ಸೋಮಾರಿತನ, ಆಲ್ ಅವರ್ ಡಿಫಿಕಲ್ಟೀಸ್, ಎಲ್ಲ ನಮ್ಮ ತೊಂದರೆಗಳು ಇನ್ಕ್ಲೂಡಿಂಗ್ ಅಂದರೆ ಸೇರಿದಂತೆ, ಈವನ್ ಕಾನ್ಫ್ಲಿಕ್ಟ್ಸ್, ಕಾನ್ಫ್ಲಿಕ್ಟ್ಸ್ ಅಂದರೆ ಜಗಳ, ಸಂಘರ್ಷ, ದ ಬೆಸ್ಟ್ ವರ್ಡ್ ಯು ಕ್ಯಾನ್ ಯೂಸ್ ಮೈ ಡಿಯರ್ ಫ್ರೆಂಡ್ಸ್, ಸಂಘರ್ಷವೂ ಸೇರಿದಂತೆ. ವಿಲ್, ವಿಲ್ ಫ್ಯೂಚರ್ ಟೆನ್ಸ್ ಇರೋದ್ರಿಂದ ಓಕೆ ಇದು ಸಿಂಪಲ್ ಫ್ಯೂಚರ್ ಇರೋದ್ರಿಲ್ಲ. ಕೊನೆಯ ಪದ ಡಿಸ್ಅಪಿಯರ್, ಕ್ರಿಯಾಪದ ಚೇಂಜ್ ಆಗಿಲ್ಲ. ಹೀಗಾಗಿ ಬಹುತೇಕವಾಗಿ ಸಾಮಾನ್ಯವಾಗಿ ಸಿಂಪಲ್ ಫ್ಯೂಚರ್ದಲ್ಲಿ ಕನ್ನಡ ಕ್ರಿಯಾಪದಗಳಲ್ಲಿ ವಕಾರ ಮಾಡುವುದು ಒಳ್ಳೆಯದು. ಡಿಸ್ಅಪಿಯರ್ ಓಕೆ, ಅದೃಶ್ಯವಾಗುತ್ತವೆ, ಕಾಣದಾಗುತ್ತವೆ, ಮರೆಯಾಗುತ್ತವೆ. ಓಕೆ, ಇದು ತವೆ ಬರೆದು ತಪ್ಪಲ್ಲ, ಮರೆಯಾಗುವವು ಅಂತ ಬರೆದರೂ ತಪ್ಪಿಲ್ಲ. ಓಕೆ, ಸೊ ಬಟ್ ದಿಸ್ ಇಸ್ ಎ ಫ್ಯೂಚರ್ ಟೆನ್ಸ್. ಈಗ ಒಂದು ಇಫ್ ಅಂದರೆ ಒಂದು ವೇಳೆ ನಾವು ಸೋಮಾರಿತನವನ್ನು ಓಕೆ ಕಿತ್ತೊಗೆದರೆ, ಕಿತ್ತೆಸೆದರೆ, ಎಲ್ಲ ನಮ್ಮ ತೊಂದರೆಗಳು ಸಂಘರ್ಷಗಳೂ ಸೇರಿದಂತೆ ಗ್ರ್ಯಾಜುವಲಿ ಅಂದರೆ ಸಾವಕಾಶವಾಗಿ, ಕ್ರಮೇಣ ಅಂತ ಅರ್ಥ, ಕ್ರಮೇಣ ಡಿಸಪಿಯರ್ ಓಕೆ ಮಾಯವಾಗುತ್ತವೆ, ಮರೆಯಾಗುತ್ತವೆ. ಓಕೆ, ಅರ್ಥ ಆಯ್ತು ಚಂದ್ರೆ? ದಿಸ್ ಆಲ್ ಟುಗೆದರ್ ಇಟ್ಟಿನ್, ಒಂದು ವೇಳೆ ನಾವು ಅಲಸಿತನವನ್ನು ಅಥವಾ ಸೋಮಾರಿತನವನ್ನು ಕಿತ್ತೆಸೆದರೆ ಸಂಘರ್ಷಗಳೂ ಸೇರಿದಂತೆ ನಮ್ಮ ತೊಂದರೆಗಳು
ಕ್ರಮೇಣ ಮರೆಯಾಗುತ್ತವೆ. ಆದಷ್ಟು ಯಾವ ಪದಗಳನ್ನು ಬಿಡಬೇಡಿ ಸ್ನೇಹಿತರೆ. ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ವರ್ಡ್ ಬೈ ವರ್ಡೇ ಮಾಡಿ, ವೊಕ್ಯಾಬ್ಯುಲರಿ ಜಾಸ್ತಿ ಆಗುತ್ತೆ. ಅದೇ ಪ್ರತಿನಿಧಿಸುವಂಗೆ ಅದೇ ಟೆನ್ಸಲ್ಲಿ ನೀವು ಟ್ರಾನ್ಸ್ಲೇಷನ್ನ ಮಾಡ್ಬೋದು. ನೆಕ್ಸ್ಟ್ 8 ಸೆಂಟೆನ್ಸ್ ಆಫ್ ದ ಪ್ಯಾರಾಗ್ರಾಫ್ ವೆದರ್. ನೋಡಿ, ಇದಕ್ಕೆ ಡೈರೆಕ್ಟ್ ಆಗಿ ಅರ್ಥ ಇಲ್ಲ ವೆದರ್. ಓಕೆ, ಅಲ್ಲಿ ಎಚ್ ಪ್ರೊನೌನ್ಸೇಷನ್ ಇದೆ. ಎಚ್ ಇಲ್ಲ ಅಂದರೆ ವೆದರ್, ಅದು ಅರ್ಥ ಬೇರೆ ಆಗುತ್ತೆ. ಇಲ್ಲಿ ವೆದರ್, ಓಕೆ, ವೆದರ್ ಅಂತಂದ್ರೆ ಮುಂದೆ ಹೇಳಿದ ಎರಡು ಆಯ್ಕೆಗಳಲ್ಲಿ ಯಾವುದಾದ್ರೂ ಒಂದು ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ವೆದರ್ ಯು ಆರ್ ಗುಡ್ ಆರ್ ನಾಟ್, ನೀನು ಒಳ್ಳೆಯವನು ಹೌದೋ ಅಲ್ಲೋ. ಆ ಹೌದೋ ಅಲ್ಲೋ ಅನ್ನೋದ್ರ ಒಳಗೇ ಈ ವೆದರ್ ಅರ್ಥ ಬರುತ್ತೆ. ಇಲ್ಲಿ ಇನ್ನು ಒಂದು ಇನ್ನು ಎಚ್ಚಿರದೆ ವೆದರ್ ಬಂದರೆ ಹವಾಮಾನ ಅಂತ ಆಗುತ್ತೆ. ವೆದರ್ ಆ್ಯಸ್ ಎ ಕಾನ್ಸ್ಟೇಬಲ್, ಓಕೆ, ಕಾನ್ಸ್ಟೇಬಲ್ ನಾವು ಅರ್ಥ ಮಾಡ್ಕೋಬೇಕು, ಪೊಲೀಸ್ ಕಾನ್ಸ್ಟೇಬಲ್ ಪೇ ಇದೆ. ಓಕೆ, ಆರ್ ಹೈ ಆಫೀಷಿಯಲ್ ಆಫ್ ದ ಸ್ಟೇಟ್, ಉನ್ನತ ದರ್ಜೆಯ ಅಧಿಕಾರಿ. ಸ್ಟೇಟ್, ಸ್ಟೇಟ್ ಸಹಿತ ಸ್ನೇಹಿತರೆ ಇದು ಎಸ್ ಟಿ ಎ ಟಿ ಇ ಸ್ಟೇಟ್, ಇದು ಸಹಿತ ಹೋಮೋನಿಮ್ ಆಗುತ್ತೆ. ಒಂದೇ ಸ್ಟೇಟಿಗೆ ಮೂರು ಅರ್ಥ. ಹೋಮೋನಿಮ್ ಅಂತಂದರೆ ಸ್ಪೇಲಿಂಗ್ ಸೇಮ್, ಪ್ರೊನೌನ್ಸೇಷನ್ ಸೇಮ್, ಮೀನಿಂಗ್ ಡಿಫ್ರೆಂಟ್. ಒಂದು ಸ್ಟೇಟ್ ರಾಜ್ಯ, ಇನ್ನೊಂದು ಸ್ಟೇಟ್ ಸ್ಥಿತಿ. ವಾಟರ್ ಈಸ್ ಇನ್ ವಿಚ್ ಸ್ಟೇಟ್? ಲಿಕ್ವಿಡ್ ಸ್ಟೇಟ್. ಇನ್ನು ಇನ್ನೊಂದು ಸ್ಟೇಟ್ ಅಂದರೆ ಹೇಳು. ಓಕೆ, ಸೊ ಸ್ಟೇಟ್ ಮೇಲೇ ಸ್ಟೇಟ್ಮೆಂಟ್, ಹೇಳಿಕೆ ಬಂದಿದೆ. ಸಿ ಅದಕ್ಕೇ ಒಂದೇ ಒಂದು ವಾಕ್ಯದಲ್ಲಿ ಪದಗಳು ಬಂದಾಗ ಮತ್ತೆ ಅದಕ್ಕೆ ಯಾವ್ಯಾವ ಅರ್ಥ ಬರ್ತವೆ, ಯಾವ ಅರ್ಥ ಆಗ್ಬೋದು, ಆ ರೀತಿ ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಅದೇ ಸ್ಟೇಟು, ಇದು ಹೋಮೋನಿಮ್ ಆಗುತ್ತೆ. ಸಮಾನ ರೂಪದ ಪದಗಳು ಮೂರು ಅರ್ಥ, ಬಟ್ ಇಲ್ಲಿ ಆಫ್ ದ ಸ್ಟೇಟ್ ರಾಜ್ಯ ಅಂತ ಅರ್ಥ ಮಾಡ್ಕೋಬೇಕು. ಈ ಪ್ರಾವೀಣ್ಯತೆ ನಾವು ಬೆಳೆಸ್ಕೋಬೇಕು ಸ್ನೇಹಿತರೆ. ಓಕೆ, ಒಂದೇ ಪದಕ್ಕೆ ಹಲವಾರು ಅರ್ಥಗಳಿರೋದ್ರಿಂದ ಇಂಗ್ಲೀಷ್ನಲ್ಲೂ ಇದ್ದಾವೆ, ಕನ್ನಡದಲ್ಲೂ ಇದ್ದಾವೆ. ಹೀಗಾಗಿ ಯಾವ ಸಂದರ್ಭಕ್ಕೆ ಯಾವ ಪದವನ್ನು ಬಳಕೆ ಮಾಡಬೇಕು ಅದು ಸಕಾರಾತ್ಮಕ ಮನೋಭಾವದ ಪರಿಶ್ರಮ ಪ್ರಯತ್ನದಿಂದ ಬಂದೇ ಬರುತ್ತೆ. ಓಕೆ, ಎಸ್, ಆ್ಯಸ್ ಎ ಕಾನ್ಸ್ಟೇಬಲ್ ಆರ್ ಹೈ ಆಫೀಸರ್. ನೋಡಿ, ವೆದರ್ ಅರ್ಥ ಏನಾಯಿತು, ಈ ಮುಂದೆ ಹೇಳಿದ ಎರಡು ಆಯ್ಕೆಗಳಲ್ಲಿ ಒಂದು, ಪೇದೆ ಅಥವಾ ಉನ್ನತ ಅಧಿಕಾರಿಯಾಗಿ. ಮುಂದೆ, ವೆದರ್ ಆಸ್ ಬಿಸ್ನೆಸ್ ಮ್ಯಾನ್ ಆರ್ ಇಂಡಸ್ಟ್ರಿಯಲಿಸ್ಟ್. ಎಂ ಇ ಎನ್ ಮ್ಯಾನ್ ಅಂದರೆ ಬಹುವಚನ, ಎಂ ಎ ಎನ್ ಮ್ಯಾನ್ ಅಂದರೆ ಏಕವಚನ. ಬಿಸ್ನೆಸ್ ಮ್ಯಾನ್ ವ್ಯವಹಾರ ಮಾಡುವರು ಅಥವಾ ಉದ್ಯಮಿಗಳು ಅಂತ ಮಾಡ್ಬೋದು. ಇಂಡಸ್ಟ್ರಿಯಲಿಸ್ಟ್ ಕೈಗಾರಿಕೋದ್ಯಮಿ ಅಂತ ಹೇಳ್ಬೋದು. ಆರ್ಟಿಸ್ ಅದೊಂದು ಕಾಮ, ಅದಾದಮೇಲೆ ಆರ್ಟಿಷನ್ ಆರ್ ಫಾರ್ಮರ್. ಆರ್ಟಿಸ್ ಅಂದರೆ ಕುಶಲಕರ್ಮಿ. ನೋಡಿ, ವೊಕ್ಯಾಬ್ಯುಲರಿ ಎಷ್ಟು ಇಂಪಾರ್ಟೆಂಟ್ ಸ್ನೇಹಿತರೆ. ಕುಶಲಕರ್ಮಿ ಆರ್ ಫಾರ್ಮರ್, ಫಾರ್ಮರ್ಗೂ ಸಹಿತ ಓಕೆ ಬೇರೆ ಬೇರೆ ವರ್ಡ್ ಇದೆ. ಅಗ್ರಿಕಲ್ಚರ್ ಅನ್ಬೋದು, ರೈತ, ಒಕ್ಕಲಿಗ ಅಂತ ಹೇಳ್ಬೋದು ಕನ್ನಡದಲ್ಲಿ. ಓಕೆ, ಸೊ ಬೇರೆ ಬೇರೆ ಪದಗಳು ಇರ್ತವೆ, ಫಾರ್ಮರ್. ಸೊ ಏನು ಮೂರು ಜೋಡಿ ಪದಗಳನ್ನು ಕೊಟ್ಟಿದ್ದಾರೆ, ಅವರಲ್ಲಿ ಯಾರಾದರೂ ಒಬ್ಬರು ಅಂತ ಅರ್ಥ ವೆದರ್ ಅಂದರೆ. ಓಕೆ, ಈಚ್ ಒನ್ ಈಸ್, ಪ್ರತಿಯೊಬ್ಬರು, ಈಸ್ ಡಿಸ್ಚಾರ್ಜಿಂಗ್ ಫಸ್ಟ್ ಟೈಮ್ ವಿ ಆರ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್, ಆವಾಗ ತ ಹೋಗಿ ತಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಡಿಸ್ಚಾರ್ಜಿಂಗ್ ನಿರ್ವಹಣೆ ಮಾಡುತ್ತಿದ್ದಾನೆ, ನಿರ್ವಹಿಸುತ್ತಿದ್ದಾನೆ. ಮಾತನಾಡುವ ವೇಳೆಯಲ್ಲಿ ವರ್ತಮಾನದಲ್ಲಿ ನಡೆಯುವ ಕ್ರಿಯೆಗಳನ್ನ ಹೇಳಬೇಕಾದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್. ಹಿಂಗಾಗಿ ಈಸ್ ಬಂದಾಗ ಡಿಸ್ಚಾರ್ಜಿಂಗ್ ಬಂದಿದೆ, ತಿದ್ದಾನೆ, ತಿದ್ದಾರೆ. ಈ ರೀತಿ ಯಾವ ಸರ್ವನಾಮ ಇದೆ ಆ ರೀತಿ ನಾವು ಅರ್ಥ ಮಾಡ್ಕೋಬೇಕು. ದ ಆಬ್ಲಿಗೇಷನ್ ಕಟ್ಟುಪಾಡುಗಳು, ಓಕೆ, ಕರ್ತವ್ಯಗಳು ಈ ರೀತಿ ಆಗುತ್ತೆ. ಟು ದ ಸ್ಟೇಟ್ ಅಗೇನ್ ರಾಜ್ಯಕ್ಕೆ, ಮತ್ತು ಮೇಕಿಂಗ್ ಮಾಡುತ್ತಿದ್ದಾನೆ ಏನು, ಕಾಂಟ್ರಿಬ್ಯೂಷನ್ ಕೊಡುಗೆ. ಟು ದ ವೆಲ್ಫೇರ್ ಕಲ್ಯಾಣ ಒಳ್ಳೆಯದಕ್ಕೆ, ಆಫ್ ದ ಕಂಟ್ರಿ ದೇಶದ ಕಲ್ಯಾಣಕ್ಕೆ. ವರ್ಡ್ ಬೈ ವರ್ಡ್ ವೊಕ್ಯಾಬ್ಯುಲರಿ ಆಯಿತು. ಈಗ ನೌ ವಿ ಶಾಲ್ ಟ್ರಾನ್ಸ್ಲೇಟ್ ಅಕಾರ್ಡಿಂಗ್ ಟು ದ ಸೆಂಟೆನ್ಸ್ ಅಂಡ್ ಮೀನಿಂಗ್. ರಾಜ್ಯದ ಉನ್ನತ ಅಧಿಕಾರಿಯಾಗಿ ಅಥವಾ ಪೇದೆಯಾಗಿ, ಉದ್ಯಮಿಯಾಗಿ ಅಥವಾ ಕೈಗಾರಿಕೋದ್ಯಮಿಯಾಗಿ, ಕುಶಲಕರ್ಮಿ ಅಥವಾ ರೈತನಾಗಿ, ಪ್ರತಿಯೊಬ್ಬನು ನಿರ್ವಹಣೆ ಮಾಡುತ್ತಿದ್ದಾನೆ ಕಟ್ಟುಪಾಡುಗಳನ್ನು ರಾಜ್ಯಕ್ಕೆ, ಮತ್ತು ಮೇಕಿಂಗ್ ಎ ಕಾಂಟ್ರಿಬ್ಯೂಷನ್ ಕೊಡುಗೆಯನ್ನು ಮಾಡುತ್ತಿದ್ದಾನೆ. ಟು ದ ವೆಲ್ಫೇರ್ ಆಫ್ ದ ಕಂಟ್ರಿ ದೇಶದ ಕಲ್ಯಾಣಕ್ಕೆ. ಸೊ ಎಲ್ಲ ಸೇರಿ ದ ಫೈನಲ್ ಟ್ರಾನ್ಸ್ಲೇಷನ್. ಓಕೆ, ಪೇದೆಯಾಗಿ ಅಥವಾ ರಾಜ್ಯದ ಉನ್ನತ ಅಧಿಕಾರಿಯಾಗಿ, ಉದ್ಯಮಿಯಾಗಿ ಅಥವಾ ಕೈಗಾರಿಕೋದ್ಯಮಿಯಾಗಿ, ಕುಶಲಕರ್ಮಿಯಾಗಿ ಅಥವಾ ರೈತನಾಗಿ, ಪ್ರತಿಯೊಬ್ಬನು ತಮ್ಮ ಕಟ್ಟುಪಾಡುಗಳನ್ನು ರಾಜ್ಯಕ್ಕೆ ಮಾಡುತ್ತಿದ್ದಾನೆ, ಮತ್ತು ದೇಶದ ಕಲ್ಯಾಣಕ್ಕೆ ಕೊಡುಗೆಯನ್ನು ನೀಡುತ್ತಿದ್ದಾನೆ. ಓಕೆ, ಸೊ ಆಲ್ ಟುಗೆದರ್ ಐ ರಿಪೀಟ್, ಪೇದೆಯಾಗಿ ಅಥವಾ ರಾಜ್ಯದ ಉನ್ನತ ಅಧಿಕಾರಿಯಾಗಿ, ವ್ಯಾಪಾರಿಯಾಗಿ ಅಥವಾ ಕೈಗಾರಿಕೋದ್ಯಮಿಯಾಗಿ, ಕುಶಲಕರ್ಮಿ ಅಥವಾ ರೈತನಾಗಿ, ಪ್ರತಿಯೊಬ್ಬನು ರಾಜ್ಯಕ್ಕೆ ಕಟ್ಟುಪಾಡುಗಳನ್ನು ನಿರ್ವಹಿಸುತ್ತಿದ್ದಾನೆ, ಮತ್ತು ದೇಶದ ಕಲ್ಯಾಣಕ್ಕೆ ಕೊಡುಗೆಯನ್ನು ನೀಡುತ್ತಿದ್ದಾನೆ. ದಿಸ್ ಈಸ್ ವಾಟ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಸ್. ನೀಡುತ್ತಾನೆ,
ಸಿಂಪಲ್ ಪ್ರೆಸೆಂಟ್ಸ್, ನೀಡುತ್ತಿದ್ದಾನೆ ಪ್ರೆಸೆಂಟ್ ಕಂಟಿನ್ಯೂಸ್, ನೀಡಿದ್ದಾನೆ ಪ್ರೆಸೆಂಟ್ ಪರ್ಫೆಕ್ಟ್, ನೀಡುತ್ತಲೇ ಇದ್ದಾನೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಈ ರೀತಿ ಸಾಂದರ್ಭಿಕವಾಗಿ ಟೆನ್ಸ್ಗಳನ್ನ ಅರ್ಥೈಸ್ಕೋಬೇಕು. ನೆಕ್ಸ್ಟ್ ಸೆಂಟೆನ್ಸ್, ಆನೆಸ್ಟ್ ವರ್ಕ್ ಈಸ್ ದ ಆಂಕರ್ ಟು ವಿಚ್ ವಿ ಶುಡ್ ಕ್ಲಿಂಗ್ ಇಫ್ ವಿ ವಾಂಟ್ ಟು ಬಿ ಸೇವ್ಡ್ ಫ್ರಮ್ ದ ಡೇಂಜರ್ ಆರ್ ಡಿಫಿಕಲ್ಟಿ. ಅಗೇನ್ ಆನೆಸ್ಟ್, ನಿಮಗೆ ಗೊತ್ತಿದೆ ಪ್ರಾಮಾಣಿಕ ಕೆಲಸ. ಈಸ್ ದ ಆಂಕರ್ ಅಂದರೆ ಇಲ್ಲಿ ಆಧಾರ, ಓಕೆ ಲಂಗರು, ಬಟ್ ಇಲ್ಲಿ ನಾವು ಅರ್ಥ ಏನು ಮಾಡ್ಕೋಬೇಕು, ಆಧಾರ ಅಂತ ಹೇಳ್ಬೋದು. ಟು ವಿಚ್ ಓಕೆ ವಿ ಶುಡ್ ನಾವು ಮಾಡಬೇಕು, ಕ್ಲಿಂಗ್ ಅಂದರೆ ಅಂಟಿಕೊಳ್ಳುವುದು, ಅದನ್ನೇ ಮಾಡುವಂಥದ್ದು, ಬಿಟ್ಕೊಡಂಗಿಲ್ಲ, ಅಂಟಿಕೊಳ್ಳುವುದು. ಇಫ್ ವಿ ವಾಂಟ್ ಟು, ನಮಗೆ ಬೇಕಾಗಿದ್ದರೆ ಏನು, ಸೇವ್ ರಕ್ಷಣೆ ಮಾಡು, ಕಾಪಾಡಿಕೊಳ್ಳು. ಫ್ರಾಮ್ ಫ್ರಾಮ್ ಅಂದರೆ ದಿಂದ, ಇಂದ ಅಥವಾ ನಿಂದ, ಓಕೆ ಎದರಿಂದ, ಡೇಂಜರ್ ಅಪಾಯ, ಡಿಫಿಕಲ್ಟಿ ಕಷ್ಟ. ಓಕೆ ಸೊ ಆನೆಸ್ಟ್ ವರ್ಕ್ ಈಸ್ ದ ಆಂಕರ್, ಪ್ರಾಮಾಣಿಕ ಕೆಲಸವು ಆಧಾರವಾಗಿದೆ, ಅದಕ್ಕೆ ನಾವು ಅಂಟಿಕೊಳ್ಳಬೇಕು. ಯಾಕೆ, ಒಂದು ವೇಳೆ ನಾವು ಕಷ್ಟ ಅಥವಾ ಅಪಾಯದಿಂದ ರಕ್ಷಿಸಿಕೊಳ್ಳಬೇಕಾದರೆ, ಸೊ ಎಲ್ಲ ಸೇರಿ ಒಂದು ವೇಳೆ ನಾವು ಅಪಾಯ ಅಥವಾ ಇದನ್ನೇ ಫಸ್ಟ್ ಮಾಡ್ಬೋದು, ಆದರೂ ಮಾಡ್ಬೋದು, ಓಕೆ ಒಂದು ವೇಳೆ ನಾವು ಅಪಾಯ ಅಥವಾ ತೊಂದರೆಯಿಂದ ಕಾಪಾಡಿಕೊಳ್ಳಬೇಕಾದರೆ ಪ್ರಾಮಾಣಿಕ ಕೆಲಸವೇ ಆಧಾರ, ನಾವು ಅದಕ್ಕೆ ಅಂಟಿಕೊಳ್ಳಬೇಕು. ಪ್ರಾಮಾಣಿಕವಾಗಿ ಮಾಡಿದಾಗ ಮಾತ್ರ ನಾವು ಅದರಿಂದ ಹೊರಗೆ ಬರ್ಬೋದು, ಅದರಿಂದ ರಕ್ಷಣೆ ಪಡಿಬೋದು ಅಂತ ಈ ವಾಕ್ಯದ ಒಂದು ಟ್ರಾನ್ಸ್ಲೇಷನ್ ಭಾಷಾಂತರ. ಮೈ ಡಿಯರ್ ಫ್ರೆಂಡ್ಸ್, ಆ್ಯಂಡ್ ಇಟ್ ಈಸ್ ದ ಫಂಡಮೆಂಟಲ್ ಲಾ ಆಫ್ ಪ್ರೋಗ್ರೆಸ್ ಆಲ್ಸೋ. ಇದು ಇಟ್ ಈಸ್, ಇದು ಇರುತ್ತದೆ ಫಂಡಮೆಂಟಲ್ ಮೂಲಭೂತ ಲಾ, ಕಾನೂನು ಆಫ್ ದ ಪ್ರೋಗ್ರೆಸ್. ಆಫ್ ಅಂದರೆ ನರದಯಳ, ಮುಂದೆ ಏನು ಹೇಳ್ತೀವಿ ಅದರ ಅಂತ ಅರ್ಥ. ಸೊ ಪ್ರೋಗ್ರೆಸ್ ಅಂದರೆ ಪ್ರಗತಿ. ಸೊ ಇದು ಪ್ರಗತಿಯ ಮೂಲಭೂತ ಹಕ್ಕು ಅಥವಾ ಕಾನೂನು ಆಗಿದೆ. ಇಲ್ಲಿ ಏನು ಹೇಳ್ಬೋದು, ಇದು ಪ್ರಗತಿಯ ಮೂಲಭೂತ ಕಾನೂನು, ಮೂಲಭೂತ ಕಾನೂನು ಆಗಿದೆ. ಓಕೆ, 10 ವಾಕ್ಯಗಳನ್ನ ವಿವರಣಾತ್ಮಕವಾಗಿ ನಾವು ನೋಡಿದ್ದೀವಿ. ಈಗ 1 by 1 ಮೈ ಡಿಯರ್ ಫ್ರೆಂಡ್ಸ್ ಮಾಡಿದ್ದೀವಿ. ಈಗ ಎಲ್ಲ ಕೂಡಿ ಬರೆದಾಗ, ಓಕೆ ದಿಸ್ ಈಸ್ ಅ ಟ್ರಾನ್ಸ್ಲೇಷನ್, ಪಿ ಎಸ್ ಐ ಎಕ್ಸಾಮ್ದಲ್ಲಿ 10 ಮಾರ್ಕ್ಸ್ ಇರುತ್ತೆ. ಓಕೆ, ಕೆ ಎಸ್ ಎನ್ ಐ ಎಸ್ ಎಕ್ಸಾಮ್ದಲ್ಲಿ ಮೇನ್ಸ್ ಕ್ವಾಲಿಫೈ ಎಕ್ಸಾಮ್ದಲ್ಲಿ ಈ ಒಂದು ಪ್ರಶ್ನೆ ಬರುವಂಥದ್ದು. ಎಲ್ಲ ಸೇರಿ ಬರೆದಾಗ ಈ ರೀತಿ ಟ್ರಾನ್ಸ್ಲೇಷನ್ ವಿಲ್ ಬಿ ಫಾರ್ ಯು. ಅಗೇನ್ ಐ ವಿಲ್ ರಿಪೀಟ್ ಫಾರ್ ಯು, ಸ್ವಾತಂತ್ರ್ಯವು ನಮಗೆ ಖಚಿತವಾಗಿ ಒಂದು ಹೊಸ ಸ್ಥಾನಮಾನ ಮತ್ತು ಹೊಸ ಅವಕಾಶಗಳನ್ನು ಕೊಟ್ಟಿದೆ ಅಥವಾ ನೀಡಿದೆ. ಇದು ನಾವು ಸ್ವಾರ್ಥ, ಸೋಮಾರಿತನ ಮತ್ತು ಮೇಲ್ನೋಟದ ಸಂಕುಚಿತೆಯನ್ನು ತ್ಯಜಿಸಬೇಕೆಂಬುದನ್ನು ಕೂಡ ಸೂಚಿಸುತ್ತದೆ. ನಮ್ಮ ಸ್ವಾತಂತ್ರ್ಯವು ಶ್ರಮದಿಂದ ಹಳೆಯ ಮೌಲ್ಯಗಳ ಬದಲಾಗಿ ಹೊಸ ಮೌಲ್ಯಗಳನ್ನು ಸೃಷ್ಟಿಸುವಂತೆ ಸಲಹೆ ನೀಡುತ್ತದೆ. ನಾವು ನಮ್ಮ ಜವಾಬ್ದಾರಿಗಳನ್ನು ತೃಪ್ತಿಕರವಾಗಿ ನಿರ್ವಹಿಸಲು ಸಮರ್ಥವಾಗಿಸುವಂತೆ ನಮ್ಮಷ್ಟಕ್ಕೆ ನಾವು ಶಿಸ್ತಿನಿಂದ ಇರಬೇಕು. ಒಂದು ವೇಳೆ ಒಂದು ವಿಷಯದ ಒತ್ತಾಯದ ಅಗತ್ಯವಿದೆ ಎಂದರೆ, ಅಥವಾ ಒತ್ತಿಯಾಗಿ ಹೇಳಬೇಕೆಂದರೆ, ಅದು ಪ್ರತಿಯೊಬ್ಬರೂ ನಾವು ನಮ್ಮ ಎಲ್ಲೆಯಲ್ಲಿ ನಮ್ಮ ಪೂರ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ಫಲವತ್ತಾದ ಉತ್ಪಾದಕತೆಯ ಫಲದಾಯಕವಾದ ಪ್ರಯತ್ನಗಳನ್ನು ಮಾಡಬೇಕೆಂಬುದು. ಕೆಲಸ, ನಿರಂತರ ಕೆಲಸ ಈಗ ನಮ್ಮ ಘೋಷಣೆಯಾಗಬೇಕು. ಕೆಲಸವು ಸಂಪತ್ತು ಮತ್ತು ಸೇವೆಯ ಆನಂದವಾಗಿದೆ. ಇವತ್ತಿನ ದೊಡ್ಡ ಅಪರಾಧವೆಂದರೆ ಸೋಮಾರಿತನ. ಒಂದು ವೇಳೆ ನಾವು ಅಲಸಿತನವನ್ನು ಕಿತ್ತೆಸೆದರೆ ಸಂಘರ್ಷಗಳೂ ಸೇರಿದಂತೆ ನಮ್ಮ ತೊಂದರೆಗಳು ಕ್ರಮೇಣ ಮರೆಯಾಗುತ್ತವೆ. ಪೇದೆಯಾಗಿ ಅಥವಾ ರಾಜ್ಯದ ಉನ್ನತ ಅಧಿಕಾರಿಯಾಗಿ, ವ್ಯಾಪಾರಿಯಾಗಿ ಅಥವಾ ಕೈಗಾರಿಕೋದ್ಯಮಿಯಾಗಿ, ಕುಶಲಕರ್ಮಿ ಅಥವಾ ರೈತನಾಗಿ, ಪ್ರತಿಯೊಬ್ಬನು ರಾಜ್ಯಕ್ಕೆ ಕಟ್ಟುಪಾಡುಗಳನ್ನು ನಿರ್ವಹಿಸುತ್ತಿದ್ದಾನೆ, ಕರ್ತವ್ಯಗಳನ್ನು ಮಾಡುತ್ತಿದ್ದಾನೆ ಮತ್ತು ದೇಶದ ಕಲ್ಯಾಣಕ್ಕೆ ಕೊಡುಗೆಯನ್ನು ನೀಡುತ್ತಿದ್ದಾನೆ. ಒಂದು ವೇಳೆ ನಾವು ಅಪಾಯ ಅಥವಾ ತೊಂದರೆಯಿಂದ ಕಾಪಾಡಿಕೊಳ್ಳಬೇಕಾದರೆ ಪ್ರಾಮಾಣಿಕ ಕೆಲಸವೇ ಆಧಾರವಾಗಿದೆ ಪ್ರೆಸೆಂಟ್ ಟೆನ್ಸ್, ಆಧಾರವಾಗಿತ್ತು ಪಾಸ್ಟ್ ಟೆನ್ಸ್. ಓಕೆ, ನಾವು ಅದಕ್ಕೆ ಗಟ್ಟಿಯಾಗಿ ಅಂಟಿಕೊಳ್ಳಬೇಕು. ಇದು ಪ್ರಗತಿಯ ಮೂಲಭೂತ ಕಾನೂನು. ಯಾಕೆಂದರೆ ಆಲ್ ಟುಗೆದರ್ ಇಫ್ ಯು ರೈಟ್ ದಿಸ್ ವಿಲ್ ಬಿ ಲೈಕ್ ದಿಸ್. ಓಕೆ, ಸೊ ಫಸ್ಟ್ ನಿಮಗೆ ಇಂಗ್ಲೀಷ್ ಓದಿದ್ದೆ, 1 by 1 ಹೇಳಿದ್ದೀನಿ. ದಿಸ್ ಈಸ್ ದ ಕನ್ನಡ. ಆಲ್ ಟುಗೆದರ್ ಇಟ್ ಇಸ್ ಬಿ ಒನ್ ಸಾಲಿಡ್, ಮೈ ಡಿಯರ್ ಫ್ರೆಂಡ್ಸ್, ಟ್ರಾನ್ಸ್ಲೇಷನ್ ಫಾರ್ ಯು. ಓಕೆ, ಸೊ ಹೀಗಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ಪ್ರಾಕ್ಟೀಸ್ ಓನ್ಲಿ ಮ್ಯಾಕ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಆ್ಯಸ್ ಯು ನೋ. ಓಕೆ, ಸೊ ನಾ ಹೇಳ್ದಂಗೆ ಇದಕ್ಕೆ ಗ್ರಾಮರ್ ಮತ್ತು ವೊಕ್ಯಾಬ್ಯುಲರಿ ಬಹಳ ಮಹತ್ವದ್ದು. ಸೊ ಈ ಟೋಟಲ್ ಪ್ಯಾರಾಗ್ರಾಫ್ನಿಂದ ಕನಿಷ್ಠ ಆದರೂ ಒಂದು 20-30 ಹೊಸ ಪದ ಸಂಸ್ಥೆಗಳು ನಾವು ಕಲ್ತಿದ್ದೀವಿ. ಓಕೆ, ಸೊ ಹೋಮೋಫೋನ್, ಹೋಮೋನಿಮ್ಸ್ ಇದೆಲ್ಲ ಬಳಕೆ ಬಹಳ ಮಹತ್ವದ್ದು. ಇದು ಪ್ರಾಕ್ಟೀಸ್ ಮಾಡ್ತಾ ಇರಿ. ಮುಂದಿನ ದಿನಗಳಲ್ಲಿ ಮತ್ತೆ ಬೇರೆ ಬೇರೆ ಕ್ವಶನ್ ಪೇಪರ್ಗಳನ್ನ, ಓಕೆ, ನಿಮ್ಮ ಮುಂದೆ ಅಥವಾ ಬೇರೆ ಬೇರೆ ಪ್ಯಾರಾಗ್ರಾಫ್ ಲೇಖನಗಳನ್ನ ನಿಮ್ಮ ಮುಂದೆ ತಂದಿಡ್ತೀನಿ. ನೌ ಟುಡೇ ಲೆಟ್ ಮೀ ಕನ್ಕ್ಲೂಡ್ ದ ಕ್ಲಾಸ್. ಒಂದು ಒಳ್ಳೆಯ ನುಡಿಮುತ್ತಿನೊಂದಿಗೆ ಕನ್ಕ್ಲೂಡ್ ಅಥವಾ ಮುಗಿಸೋಣ ಸ್ನೇಹಿತರೆ. ಕಾಲಿಗೆ ಆದ ಗಾಯ ಹೇಗೆ ನಡೆಯಬೇಕು ಎಂಬುದನ್ನು ಕಲಿಸುತ್ತದೆ.
ಕಾಲಿಗೆ ಆದ ಗಾಯ ಹೇಗೆ ನಡೆಯಬೇಕು ಎಂಬುದನ್ನು ಕಲಿಸುತ್ತದೆ, ಆದರೆ ಮನಸ್ಸಿಗೆ ಆದ ಗಾಯ ಹೇಗೆ ಬದುಕಬೇಕು ಎಂಬುದನ್ನು ಕಲಿಸುತ್ತದೆ. ಹೌದಾ ಸ್ನೇಹಿತರೆ? ದಾರಿಯಲ್ಲಿ ಎಡವಿ ಬಿದ್ದಾಗ ನಾಲ್ಕು ಜನ ನೋಡುವುದರ ಒಳಗಡೆನೆ ನೋಡಲಾರದಂಗೆನೆ ಎದ್ದೇಳು, ಆದರೆ ಬದುಕಿನಲ್ಲಿ ಎಡವಿ ಬಿದ್ದಾಗ ಎಲ್ಲರಿಗೆ ಕಾಣುವಂಗೆ ಎದ್ದೇಳು. ಆದರೆ ಒಂದು ಮಾತ್ರ ಆ ರೀತಿ ಎದ್ದೇಳಬೇಕಂದ್ರೆ ಎರಡು ಅಸ್ತ್ರಗಳನ್ನ ನೀನು ಯಾವಾಗ ಇಟ್ಕೋಬೇಕು, ಸಕಾರಾತ್ಮಕತೆಯ ಪ್ರಾಮಾಣಿಕ ಪರಿಶ್ರಮ ಮತ್ತು ಛಲ ಆಗಬೇಕು, ಆಗಲೇಬೇಕು. ಮಿಸ್ಟೇಕ್ಗಳು ದೇ ಆರ್ ಕಾಮನ್, ಓಕೆ, ಬಟ್ ಅದಕ್ಕೆ ನಾವು ಎದೆಗುಂದುದು ಬೇಡ ಸ್ನೇಹಿತರೆ. ಓಕೆ, ಪ್ರಾಬ್ಲಮ್ಸ್ ಆ್ಯಂಡ್ ಫೇಲ್ಯೂವರ್ಸ್ ಆರ್ ದ ಸ್ಟೆಪ್ಪಿಂಗ್ ಸ್ಟೋನ್ಸ್ ಫಾರ್ ದ ಸಕ್ಸಸ್. ಹೀಗಾಗಿ ಅವುಗಳನ್ನ ಮೀರಿ ನಾವು ಮತ್ತೆ ಮುಂದೆ ಹೋಗಬೇಕು ಅಂತ ಹೇಳ್ತಾ, ಆ ಒಂದು ಛಲ ನಿಮ್ಮಲ್ಲಿ ಬರಲಿ, ಆ ಒಂದು ಪ್ರಾಮಾಣಿಕ ಪ್ರಯತ್ನ ನಿಮ್ಮಲ್ಲಿ ಬರಲಿ, ದೇವರ ನಿಮಗೆ ಆ ರೀತಿ ನಿಮಗೆ ಆಶೀರ್ವದಿಸಲಿ ಅಂತ ಬೇಡ್ತಾ, ಈ ಒಂದು ಅದ್ಭುತ ಅವಕಾಶವನ್ನು ಕೊಟ್ಟಂತಹ ನಮ್ಮ ಸಂಸ್ಥೆಯ ನಿರ್ದೇಶಕರು ಶ್ರೀ ಲಕ್ಷ್ಮಣ ಉಪ್ಪಾರ್ ಸರ್ ಅವರಿಗೂ, ಹಿರಿಯರು ಆದಂಥ ನಮ್ಮ ಮಾರ್ಗದರ್ಶರು ಆದಂತಹ ಶ್ರೀ ಚೌಗಾ ಸರ್ ಅವರಿಗೂ, ಮತ್ತು ಕ್ಲಾಸಿಕದ ಎಲ್ಲ ಮ್ಯಾನೇಜ್ಮೆಂಟ್ ಅವರಿಗೂ, ಜೊತೆಯಾಗಿ ಈ ಶೂಟಿಂಗ್ ಮಾಡುವಂಥ ಎಲ್ಲ ಟೆಕ್ನಿಕ್ ಮ್ಯಾನೇಜ್ಮೆಂಟ್ ಅವರಿಗೂ ಸಹಿತ ಥ್ಯಾಂಕ್ಸ್ಗಳನ್ನ ಹೇಳ್ತಾ, ಕೇಳಿದಂಥ ನಿಮಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ಭೇಟಿಯಾಗೋಣ. ಆಲ್ ದ ಬೆಸ್ಟ್. ಚಾನಲನ್ನು, ಕ್ಲಾಸಿಕ್ ಎಜುಕೇಷನ್ ಚಾನಲನ್ನು, ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಅದ್ರ ಜೊತೆಗೆ ಬೆಲ್ ಬಟನನ್ನು ಒತ್ತನ್ನು ಮರಿಬೇಡಿ, ಸೊ ದಟ್ ಯು ವಿಲ್ ಗೆಟ್ ಅಪ್ಡೇಟ್ಸ್. ಆಲ್ ದ ಬೆಸ್ಟ್, ಥ್ಯಾಂಕ್ ಯು, ಸಿ ಯು ಸೂನ್.